श्रीवनिते अरसन विमल राजीव पीठन पितने श्रीवनिते अरसन विमल राजीव पीठन पितने जगगति पावनने सनकादि सज्जन निकर दातारा रावणासुर मथन श्रवण सुधा विनूतन कथन कारण काबुदानत जनव गदुगिन वीर नारायणा आनत जनव काबुदु गदुगिन वीर नारायणा गंडुगलिय मतनु जनलि मास्तांडतनयन वधेगे नेमव कोंडु कदनोद्दामदलि होरवंतना पार्थ गंडुगलि यमतनु जनलि मास्तांडतनयन वधेगे नेमव कोंडु मार्तांडदनयन वधेगे नेमव कोंडु कदनोद्दामदलि होरवंदना पार्थ अर्जुनन धनस्सन्न धर्मराजु जरदाग ಅರ್ಜುನ ಧರ್ಮರಾಜನ ತಲೆಯನ್ನೇ ಹೊಡಿತೀನಿ ಅಂತ ಹೋಗ್ತಾನೆ. ಅರ್ಜುನ ಶಸ್ತ್ರವಧೆ ವಧೆಯಲ್ಲ, ತೇಜೋವಧೆ ಮಾಡಿದರೂ ಕೂಡ ಋಷಿವಚನ ಇದೆ, ಅದು ವಧೆಗಿಂತಲೂ ಹೆಚ್ಚಾಗತ್ತಪ್ಪ ಅಂದಾಗ ಧರ್ಮರಾಜನನ್ನು ಪರಿಪರಿಯಿಂದ ಬೈದು ಭಂಗಿಸಿ ಧರ್ಮರಾಜನ ತೇಜೋವಧೆಯನ್ನು ಮಾಡಿ ತಾನು ಅಣ್ಣನ ಹತ್ಯೆಯನ್ನು ಮಾಡಿದೆ, ನನ್ನನ್ನು ನಾನು ಕೊಂದ್ಕೊಂಡ್ಬಿಡ್ತೇನೆ ಅಂಥೇಳಿ ಖಡ್ಗವನ್ನು ಎತ್ತಿ ತನ್ನನ್ನೇ ಹೊಡ್ಕೊಳ್ಳೋಕೆ ಹೋಗ್ತಾನೆ ಕೃಷ್ಣ. ಕೃಷ್ಣ ಆವಾಗ ಅರ್ಜುನ ಅದನ್ನು ಒಂದು ಮಾತನ್ನು ನಾನು ಕೇಳಬಾರ್ದಾಗಿತ್ತೆ, ಆತ್ಮವಧೆಗೂ ಕೂಡ ಒಂದು ಉಪಾಯ ಇದೆ, ತನ್ನನ್ನು ತಾನು ಯಾರು ಹೊಗಳ್ಕೊಳ್ತಾನೋ ಅವನು ತನ್ನ ಆತ್ಮವಧೆಯನ್ನು ಮಾಡಿಕೊಂಡ ಹಾಗೆ ಆಗುತ್ತೆ. ಆದ್ದರಿಂದ ನಿನ್ನನ್ನೇ ನೀನು ಹೊಗಳ್ಕೊಂಡು ಅಣ್ಣನ ವಧೆಯನ್ನು ಹೇಗೆ ಮಾಡಿದೆಯೋ ನಿನ್ನ ವಧೆಯನ್ನು ಮಾಡಿಕೋ, ಇದು ಋಷಿವಚನ ಅಂತ ಅಂದಾಗ ಅರ್ಜುನ ತನ್ನನ್ನು ತಾನು ಹೊಗಳ್ಕೊಳ್ತಾನೆ. ಧರ್ಮರಾಜನಿಗೆ ಬಹಳ ಸಂಕಟವಾಗುತ್ತೆ, ಎರಡೂ ಏಟು ಕೂಡ ಧರ್ಮರಾಜನಿಗೆ ಬೀಳುತ್ತೆ. ಅವನನ್ನು ಬೈದಿದ್ದು ಅರ್ಜುನನನ್ನು ಹೊಗಳ್ಕೊಂಡಿದ್ದು ತನ್ನನ್ನು ಬೈದ ಹಾಗೆ ಆಗತ್ತೆ. ಹೀಗಾಗಿ ಧರ್ಮರಾಜನಿಗೆ ಬಹಳ ನೋವಾಗಿ ಅರ್ಜುನ ಈ ಕೃಷ್ಣನ ಇದರಲ್ಲಿ ಸಿಕ್ಕೊಳ್ಬೇಡ ನೀನು, ಈ ನಿರ್ಣಯ ಧರ್ಮ ಸಿಂಧು ಈ ಅನುಕೂಲ ಸಿಂಧು ಬೇಡ, ಖಡ್ಗ ಇದೆ ನನ್ನ ಕಂಠ ಇದೆ, ನಂದೇ ಬೇಕಾದರೆ ಬಾಕುವನ್ನು ಕೊಡ್ತೇನೆ, ನನ್ನ ತಲೆಯನ್ನ ಹಾರಿಸಿಬಿಡು, ಕಣ್ಣೀರಿನಿಂದ ಈ ತಲೆಯನ್ನು ನಿನಗೆ ದಾನ ಮಾಡಿದ್ದೀನಿ, ತಗೊಂಬಿಡು, ಉದಕವಾರಿಯಿಂದ ನಾನು ದಾನ ಮಾಡಿದ್ದೇನೆ, ದೇಹದ ಮೇಲೆ ಅಭಿಮಾನ ಇಲ್ಲ, ಇದನ್ನು ತಗೊಂಬಿಡು ಅಂತಂದಾಗ ಅರ್ಜುನ ಮೂಕನಾಗಿದ್ದಾನೆ, ಏನು ಮಾಡೋಕ್ಕೆ ತೋರೋದಿಲ್ಲ. ನೀವು ನಾಲ್ಕು ಜನ ಸುಖವಾಗಿ ರಾಜ್ಯವನ್ನು ಆಡಿರಿ, ಭೀಮನೇ ರಾಜನಾಗಲಿ, ನಕುಲ ಸಹದೇವರಲ್ಲಿ ಪ್ರೀತಿಯನ್ನು ಇಡಿಯಪ್ಪ, ದ್ರೌಪದಿಯನ್ನು ಪ್ರೇಮದಿಂದ ನೋಡಿಕೊಳ್ಳಿಪ್ಪ ಅರ್ಜುನ ದೇವ ಅಂಥೇಳಿ ಧರ್ಮರಾಜ ಬಹಳ ಸಂಕಟದಿಂದ ಹೇಳಿ ಕಿಗ್ಗಟ್ಟಿನಲ್ಲಿ ಕಠಾರಿ ಇಟ್ಕೊಂಡು ಹೊರಟು ಬಿಡ್ತಾನೆ. ಧರ್ಮರಾಜ ಹೊರಟ ಮೇಲೆ ಈ ಗೆಲುವು ಗೆಲುವೇ ಅಂಥೇಳಿ ನಕುಲ ಸಹದೇವರಿಬ್ಬರೂ ಕೂಡ ಅಣ್ಣಲ ನೆಲನಿನಂತೆ ಅವರಿಬ್ಬರೂ ಹೊರಡ್ತಾರೆ. ಸೂರ್ಯ ಅಸ್ತನಾದ ಮೇಲೆ ಕಮಲಕ್ಕೆ ಸಂತೋಷ ಇರುತ್ತೆಯೇ, ದ್ರೌಪದಿಗೆ ಕೂಡ ಹೊರಟು ಬಿಡ್ತಾಳೆ. ಎಲ್ಲರೂ ಹೋದಾಗ ಅರ್ಜುನಿಗೆ ದಿಕ್ಕದೇ ತೋರದೇನೆ ಧರ್ಮರಾಜನ ಪಾದದ ಮೇಲೆ ಬೀದಿಯಲ್ಲಿ ಹೋಗಿ ಬಿದ್ದು ಹೊರಳಾಡ್ತಾನೆ. ಸರ್ವಾಪರಾಧಿ ನಾನು, ಕ್ಷಮಿಸಬೇಕು ಅಂತಾನೆ ಧರ್ಮರಾಜ.
ಸಾಕಪ್ಪ, ನಿನ್ನ ಮೇಲೆ ಬೇಜಾರೇನಿಲ್ಲ, ಸಾಕು, ನಾನು ಕಾಡಿಗೆ ಹೋಗ್ತೇನೆ, ಅಲ್ಲೇ ಇರ್ತೇನೆ, ಸಾಕು, ಕಲಿಯುಗ ಬರುತ್ತೆ ಅಂತನ್ನೋದ್ರಲ್ಲೇ ಇಷ್ಟೆಲ್ಲ ಆಗ್ಬಿಡ್ತಲ್ಲ, ಬಂದೇ ಬಿಟ್ರಿ, ಇನ್ನೇನು ಗತಿಯಪ್ಪ, ನಾನು ಬರ್ತೀನಿ ಅಂತಂದಾಗ ಕೃಷ್ಣ, ಧರ್ಮಮೂರ್ತಿ ಎಷ್ಟು ಪರೀಕ್ಷೆ ಮಾಡ್ತೀಯ, ಬಹಳ ನೊಂದುಬಿಟ್ಟಿದ್ದಾನೆ ಅರ್ಜುನ, ದುಃಖವನ್ನು ತಡ್ಕೊಳ್ಳೋಕ್ಕಾಗೋಲ್ಲ, ಹೋಗ್ಬಿಡ್ತಾನೆ ಅರ್ಜುನ, ಧರ್ಮಮೂರ್ತಿನ ಹೆಚ್ಚು ಪರೀಕ್ಷೆ ಮಾಡಬೇಡ, ಅವನನ್ನು ಕ್ಷಮಿಸು ಅಂತ ಕೃಷ್ಣನು ಹೇಳಿದ ಮೇಲೆ ಧರ್ಮರಾಜ ಅರ್ಜುನನನ್ನು ಕ್ಷಮಿಸಿದ್ದಾನೆ. ಕೃಷ್ಣನ ಮಂತ್ರ, ಕೃಷ್ಣನ ಮಾತು, ಕೃಷ್ಣನ ಮಂತ್ರೋರಕದಿಂದ ಧರ್ಮರಾಜನ ಶೋಕ ಪರಿಹಾರವಾಯಿತು. ಮುರಗರನ ಮಂತ್ರದಲ್ಲಿ ಶೋಕ ಜ್ವರಕ್ಕೆ ಬಿಡುಗಡೆಯಾಯಿತು. ಮುರಗರನ ಮಂತ್ರದಲ್ಲಿ ಧರ್ಮಾರ್ಜುನರ ಶೋಕ ಜ್ವರಕ್ಕೆ ಬಿಡುಗಡೆಯಾಯಿತು. ಬಲಿಕಿನೊಳು ಅರಸ ಸಿರಿ ಮೊಗದೊಳೆದು ವಸನಾಂಚಲದೊಳು ಆನನವನೊರಸಿ ಪಾರ್ಥನ ಸಂತವಿಸಿ ಮಂದಿರಕ್ಕೆ ವಿಜಯಂಗೈದು ಮುರದಲ್ಲಿ ಕರೆಸಿ ಕಾಣಿಕೆಗೊಂಡು ಪರಿವಾರವನ್ನು ಮನ್ನಿಸಿದ. ಮುರಹರನ ಮಂತ್ರದಿಂದ ಧರ್ಮರಾಜನಿಗೆ ಸಮಾಧಾನವಾಗಿ ಶೋಕಜ್ವರ ಬಿಟ್ಟು ಹೋಗಿ ಒಳಗಡೆ ಬರ್ತಾನೆ. ಅರ್ಜುನ, ಸ್ವಲ್ಪ ನೀರು ತೊಗೊಂಬಾರೋ ಅಂತಾನೆ ಅವನಿಗೇನೆ. ಇನ್ನು ಬೇರೆ ಬೇರೆ ಇದ್ದರು ಯಾರೋ, ನಕುಲನೋ ಸಹದೇವನೋ ಬೇರೆ ಇನ್ಯಾರು ದ್ರೌಪದಿ ತರಬಹುದಾಗಿತ್ತು. ಅರ್ಜುನನಿಗೆ ಹೇಳಿದರೆ ಅವನಿಗೆ ಸಮಾಧಾನವಾಗುತ್ತೆ ಅಂಥೇಳಿ ಅರ್ಜುನ ನೀರು ತೊಗೊಂಬ ಅಂತ ತರಿಸಿ ಮುಖಾಂಬುಜವನ್ನು ತೊಳೆದು ವಸ್ತ್ರದಿಂದ ಅದನ್ನು ಒರೆಸ್ಕೊಂಡು ಪಾರ್ಥನೊಂದಿಗೆ ಅವನ ಹೆಗಲ ಮೇಲೆ ಕೈ ಇಟ್ಕೊಂಡ್ಬಿಟ್ಟು, ಧರ್ಮರಾಜ ಯಾಕೆಂದರೆ ನೋವಾಗಿದೆ ನಿನ್ನೆ ಏಟಿನ ಗಾಯದ ನೋವು, ಹೆಗಲ ಮೇಲೆ ಕೈ ಇಟ್ಕೊಂಡು ಅವನೊಂದಿಗೆ ಪರಿವಾರದೊಂದಿಗೆ ಬಂದು, ಅರ್ಜುನ ನಿನ್ನನ್ನು ಕ್ಷಮಿಸಿದ್ದೇನಪ್ಪ, ಆ ದುಃಖ ಯಾವುದು ಕೂಡ ನನಗಿಲ್ಲ, ಎಲ್ಲವನ್ನು ಕೂಡ ಮರೆತಿದ್ದೇನೆ ಅಂತ ಹೇಳಿ ಧರ್ಮರಾಜ ಹೇಳಿದಾಗ ಅರ್ಜುನ ಅಣ್ಣನ ಕಾಲಿಗೆ ಮತ್ತೆ ನಮಸ್ಕಾರ ಮಾಡಿ, ಅಣ್ಣ ಭಾಷೆಯನ್ನು ಬರೆಸು, ಕರ್ಣನ ಆಯುಷ್ಯ ಹೋಯಿತು, ಬರೆಸು, ಏನೇನು ಬರೆಸಬೇಕು ಅಂದರೆ ಹೇಳ್ತಾ ಇದ್ದಾನೆ. ಬರೆಸು ಭಾಷೆಯನು ಇಂದು ಕರ್ಣನ ಶಿರ ಉಳಿದು ತಾವರೆಯ ನಗೆ ಪೈಸರಿಸಿದರೆ ಮೈ ಬೆಸುಗೆ ಬಿಟ್ಟರೆ ಜಕ್ಕವಕ್ಕಿಗಳ ಇರುಳಬೀಯವ ನಿಂದು ನಭದಲ್ಲಿ ಹರಹಿದರೆ ಕಲಿಭೀಮನಯ್ಯ ನಗರಹು ನಿಂದರೆ ಬಳಿಕ ನಿಮ್ಮಯ ತಮ್ಮನಲ್ಲ ಭೀಮನಯ್ಯ ನಗರಹು ನಿಂದರೆ ಬಳಿಕ ನಿಮ್ಮಯ ತಮ್ಮನಲ್ಲ ಬರೆ ಸುಭಾಷಯನು ಎಂದ. ಅಣ್ಣ ಭಾಷೆಯನ್ನು ಬರೆಸು, ಈ ದಿನ ಕರ್ಣನ ಶಿರಸ್ಸು ಉಳಿದು ಬಿಟ್ಟು ಸೂರ್ಯೋದಯವಾದರೆ ನಿಮ್ಮ ತಮ್ಮ ಅಲ್ಲ ನಾನು ಅಂತ ಇದ್ದಾನೆ. ಅಂದರೆ ಸೂರ್ಯೋದಯವಾಗೋದರಲ್ಲಿ ಕರ್ಣನನ್ನು ಮುಗಿಸ್ತೀನಿ ಅನ್ನೋ ಧ್ವನಿಯನ್ನು, ಇಂದು ಕರ್ಣನ ಶಿರ ಉಳಿದು ತಾವರೆಯ ನಗೆ ಪೈಸರಿಸಿದರೆ ಕಮಲ ನಕ್ಕರೆ ಅಂತಾನೆ. ಕಮಲ ನಗೋರು ಯಾವಾಗ ಅಂದರೆ ಸೂರ್ಯ ಉದಯವಾದಾಗ, ಸೂರ್ಯ ಉದಯವಾದಾಗ ಕಮಲಕ್ಕೆ ನಗೆ ಬರುತ್ತೆ. ಈ ದಿನ ಕರ್ಣನ ತಲೆ ಉಳಿದು ಕಮಲ ನಕ್ಕರೆ ನಿಮ್ಮ ತಮ್ಮ ಅಲ್ಲ. ಈ ದಿನ ಜಕ್ಕವಕ್ಕಿಗಳು ಅದೊಂತರಹ ಎಡಬಿಡದ ಹಕ್ಕಿಗಳಂತೆ, ಗಂಡು ಹೆಣ್ಣು, ಆ ಹಕ್ಕಿಗಳು ಏನಾದರೂ ಅದು ಏನಾಗುತ್ತೆ ಅಂದರೆ ಸೂರ್ಯೋದಯವಾದರೆ ಬಿಟ್ಟು ಬೇರೆ ಬೇರೆ ಹೋಗ್ಬಿಡುತ್ತೆ, ಚಂದ್ರೋದಯವಾದ ಕೂಡಲೇ ಎರಡು ಒಟ್ಟಿಗೆ ಕೂಡಿ ಒಂದೇ ಗುಬ್ಬಿಯೋ ಒಂದೇ ಎರಡು ಕೊಕ್ಕಿರೋ ಅಂತ ಒಂದೇ ಹಕ್ಕಿಯೋ ಅನ್ನೋ ಹಾಗೆ ಆಗ್ಬಿಡುತ್ತಂತೆ ರಾತ್ರಿ ಹೊತ್ತಿನಲ್ಲಿ. ಜಕ್ಕವಕ್ಕಿಗಳು ಹಗಲು ಬಿಟ್ಟು ಹೋಗ್ಬಿಡುತ್ತಂತೆ. ಇವತ್ತು ಆ ಜಕ್ಕವಕ್ಕಿಗಳು ಕರ್ಣನ ತಲೆ ಉಳಿದು ಬೇರೆಯಾದರೆ ನಿನ್ನ ತಮ್ಮ ಅಲ್ಲ. ಇವತ್ತು ಇರುಳಿನ ಬೀಜವನ್ನು
ಚಂದ್ರ ಆಕಾಶದಲ್ಲಿ ಬಿತ್ತಿದ್ದೀರಿ, ಚಂದ್ರೋದಯವಾದರೆ ಇವತ್ತು ಎಲ್ಲ ಕಡೆಯಲ್ಲೂ ಬೆಳದಿಂಗಳು ಹರಡಿದರೆ ನಿನ್ನ ತಮ್ಮ ಅಲ್ಲ. ಮುಂಚೆ ಸೂರ್ಯೋದಯ ಒಂದು ದಿನ ಟೈಮ್ ತಗೊಳ್ತಾನೆ, ಈ ಇಡೀ ದಿವಸ ಅಂಥೇಳಿ. ನಾಳೆ ಸೂರ್ಯೋದಯವಾದರೆ ನಿನ್ನ ತಮ್ಮ ಅಲ್ಲ ಅಂತ ಮೊದಲು ಹೇಳ್ದ. ಸೂರ್ಯೋದಯ ಅಲ್ಲ, ಚಂದ್ರಕಿರಣ ಬಂದಂದರೆ ಕತ್ತಲೆ ಆಗೋದ್ರಲ್ಲೇ ಹೊಡೆದು ಬಿಡ್ತೀನಿ ಅನ್ನೋದಕ್ಕೋಸ್ಕರ ಈ ಮಾತನ್ನು. ಇರುಳ ಬೀಜವನು ಇಂದಿನ ಬದಲಿ ಬಿತ್ತಿದರೆ, ರಾತ್ರಿಯ ಬೀಜವನ್ನು ಚಂದ್ರ ಇವತ್ತು ಬಿತ್ತಿದರೆ ನಿನ್ನ ತಮ್ಮ ಅಲ್ಲ, ಅಷ್ಟರಲ್ಲೇ ಕಣ್ಣನ ತಲೆಯನ್ನು ಹೊಡೆದು ಬಿಡ್ತೇನೆ. ಕಲಿಭೀಮನ ಅಯ್ಯ ಅಯ್ಯನ ಹರಹು ನಿಂದರೆ ನಿಮ್ಮ ತಮ್ಮ ಅಲ್ಲ. ಕಲಿಭೀಮನ ಅಯ್ಯ, ಭೀಮನ ಅಪ್ಪ ವಾಯು. ವಾಯು ಬೆಳಗಿನ ಜಾವದಲ್ಲಿ ಸ್ವಲ್ಪ ಹೊತ್ತು ನಿಂತು ಬಿಡ್ತಾನಂತೆ. ಅವನು ಯಾವಾಗಲೂ ಎಲ್ಲ ಕಡೆಗೂ ಹರಡ್ತಾನೇ ಇರ್ತಾನೆ, ಸುಮ್ಮನೆ ಇರೋದೇ ಇಲ್ಲ. ಕರ್ಣನ ತಲೆ ಉಳಿದು ಆ ಹರಹು ನಿಂದರೆ ನಿಮ್ಮ ತಮ್ಮ ಅಲ್ಲ ಅಂತ. ಇಷ್ಟೂ ಮಾತುಗಳು ಕೂಡ ಸೂರ್ಯೋದಯವಾದರೆ ಚಂದ್ರೋದಯವಾದರೆ ಆಗೋದೇ ಇಲ್ಲ, ಅಷ್ಟರಲ್ಲೇ ಕರ್ಣನ ತಲೆಯನ್ನು ನಾನು ತೆಗೆಯುತ್ತೇನೆ ಅಂತಂದು. ಏನಿದಕ್ಕೆ ಏನು ಬರಿಬೇಕು ಇದಕ್ಕೆ ಅಂತಂದಾಗ, ಮುಂದಿನ ಮಾತನ್ನು ಅಷ್ಟೇ ಅಲ್ಲ ಮುಂದೆ ಬರ್ಕೊಳ್ಳಿ, ಇನ್ನು ಕೂಡ ಹೇಳೋದು ಇದೆ ಅಂತ ಹೇಳ್ತಾ ಇದ್ದಾರೆ. ಇವತ್ತೇನಾದರೂ ಸೂರ್ಯೋದಯವಾಗುವುದರಲ್ಲಿ ಕರ್ಣನ ತಲೆ ಉಳಿದರೆ ಮಹಾಖಳ ಮಹಾಕ್ರೂರಿ ಅಂಥವನಿಗೆ ಏನು ಪಾಪವೋ ಅದು ಬರಲಿ, ಮಹಾಹಿಂಸಾಪರ ಅವನಿಗಾಗೋ ಪಾಪ ಬರಲಿ. ಖಳನ ಹಿಂಸಾಪರನ ದಂಬನ ಚಲಮತಿಯ ನಾಸ್ತಿಕನ ನಿಂದಾಕುಳನ ಪರಧನ ಬಾಧಕನ ದತ್ತಾಪಹಾರಗನ ಜ್ವಲನದನ ಶಿಶುಘಾತಕನ ಪರಿದಲಿತ ಧರ್ಮನ ಗತಿಗಳಲ್ಲಿ ತಾನಿಲಿವೆನು ಹಿಂದೆ ಕೊಲ್ಲದಿದ್ದರೆ ಸೂತನಂದನ. ಮಹಾಕ್ಷುದ್ರನ ಪಾಪ ನನಗೆ ಬರಲಿ, ಹಿಂಸೆಯನ್ನು ಮಾಡಿದ ಪಾಪ, ದಂಭಾಚಾರವನ್ನು ಮಾಡುವವನ ಪಾಪ, ನಾಸ್ತಿಕನ ಪಾಪ, ನಿಂದೆಯನ್ನು ಮಾಡುವವನು, ಪರಧನವನ್ನು ಅಪಹಾರ ಮಾಡುವಂಥವನು, ದತ್ತಾಪಹಾರ ತಾನೇ ದಾನ ಮಾಡಿ ತಮ್ಮ ಅಪ್ಪ ದಾನ ಮಾಡಿದ್ದನ್ನು ಕಿತ್ಕೊಳ್ಳೋನು, ಅವ್ರು ಮಾಡಿದ್ರೇನು ನಮ್ದಿರು ಅಂತೇಳಿ ಮತ್ತೆ ಕಿತ್ಕೊಳ್ಳೋವನು, ದತ್ತಾಪಹಾರ ಮಾಡುವವನಂತಹ ಅಂಥವನಿಗೆ ಏನು ಪಾಪ ಬರುತ್ತೋ, ಮನೆಗೆ ಬೆಂಕಿ ಹಚ್ಚುವವನಿಗೆ ಏನು ಪಾಪ ಬರುತ್ತೋ, ಅಂತಹ ಗತಿಗಳಲ್ಲಿ ಇಂದು ಸಾಯಂಕಾಲದಲ್ಲಿ ಕರ್ಣನ ತಲೆಯನ್ನು ಹೊಡಿದೇ ಇದ್ದರೆ ಅಂಥ ದೋಷ ಆ ಪಾಪದ ನರಕ ನನಗೆ ಬರಲಿ ಅಂಥೇಳಿ ಅರ್ಜುನ ಬರೀರಿ ಬರೀರಿ ಅಂತ ಇದ್ದಾನೆ. ಬಾರೋ ಅರ್ಜುನ ಅಂಥೇಳಿ ಅರ್ಜುನನ ಈ ಕಡೆ ಕಳಿಸಪ್ಪ ಹೇಳಿ ಧರ್ಮರಾಜ ಅರ್ಜುನನನ್ನು ಸಮೀಪಕ್ಕೆ ಕರೆದು ಅವನನ್ನು ತಬ್ಬುಕೊಂಡು ಅವನ ಗಲ್ಲವನ್ನು ಹಿಡಿದು, ಅರ್ಜುನ ಇಷ್ಟೆಲ್ಲ ಹೇಳಬೇಕೇನೋ, ಅಂಥ ಪಾಪ ಬರಲಿ ಇಂಥ ಪಾಪ ಬರಲಿ ಇದನ್ನೆಲ್ಲ ಹೇಳಬೇಕೇನಪ್ಪ, ಅದು ಯಾರು ಕೂಡ ಬೇಡ ಕಣೋ. ಅರ್ಜುನ ನಿನ್ನ ಶಕ್ತಿ ನನಗೆ ಗೊತ್ತಪ್ಪ, ನೀನಿ ತನರೆ ನುಡಿವರೇ ತನ್ನಾಣೆ ಬಾರೆ ನೀನಿ ತನರೆ ನುಡಿವರೇ ತನ್ನಾಣೆ ಬಾರೆ ತಂದೆ ಬಾಯನುದ ಆ ನರೇಶ್ವರ ತೆಗೆದು ಬಿಗಿಯಪ್ಪಿದನು ಫಲು ಗುಣನ ದಾನವಾಮರರೊಳಗೆ ನಿನಗೆ ಸಮಾನ ಭಟರಿಲ್ಲೆಂಬುದು ಈ ಸ್ನೇಹಾನುಗುಣವೇ ದಾನವಾಮರರೊಳಗೆ ನಿನಗೆ ಸಮಾನ ಭಟರಿಲ್ಲೆಂಬುದು ಈ ಸ್ನೇಹಾನುಗುಣವೇ ಲೋಕವರಿಯದೆ ಪಾರ್ಥ ಹೇಳ ತಮ್ಮ ಬಾರೋ ತಂದೆ ಬಾರೋ ಅಪ್ಪ ಬಾರೋ ಅರ್ಜುನ ಬಾರೋ ಪಾರ್ಥ ಬಾರೋ ಅಂಥೇಳಿ ಪರಿಪರಿಯಿಂದ ತಮ್ಮನನ್ನು ಹತ್ತಿರ ಕಳೆದು ಬರೆಸೆಳೆದು ಬಿಗಿಯಪ್ಪಿದನು ಅವನನ್ನು ಆಲಿಂಗನ ಮಾಡಿಕೊಂಡು. ಫಲ್ಗುಣ ನಿನ್ನ ಯೋಗ್ಯತೆ ನನಗೆ ಗೊತ್ತಿಲ್ಲವೇನಪ್ಪ,
ಅರ್ಜುನ, ನಿನ್ನ ಯೋಗ್ಯತೆ ಬರೇ ನನಗಲ್ಲ, ಶಿವನಿಗೂ ಕೂಡ ಗೊತ್ತು ಕೊಡು. ಶಿವನೊಂದಿಗೆ ಖಾಡಾಖಾಡಿಯಾಗಿ ಕುಸ್ತಿಯನ್ನು ಮಾಡಿದೀಯಾ, ಶಿವನಿಂದ ಬಾಣವನ್ನು ಪಡೆದಿದೆಯಾ. ನಿನ್ನ ಯೋಗ್ಯತೆ ಬಹಳ ದೊಡ್ಡದು, ನನಗೂ ಗೊತ್ತು, ಲೋಕಕ್ಕೂ ಗೊತ್ತು, ಎಲ್ಲರಿಗೂ ಕೂಡ ಗೊತ್ತಿದೆಯಪ್ಪ. ಇಷ್ಟೆಲ್ಲ ಭಾಷೆ ಬರಿಬೇಕಾಗಿಲ್ಲ, ನೀನು ಸುಳ್ಳು ಹೇಳೋದಿಲ್ಲ, ನೀನು ಸತ್ಯವನ್ನೇ ಹೇಳ್ತೀಯ. ಆ ಸತ್ಯ ಅತಿಯಾಗಿಬಿಟ್ಟು ನನ್ನನ್ನೇ ಹೊಡೆಯೋಕೆ ಬಂದೆ, ಅದೂ ನನಗೆ ಗೊತ್ತಿದೆ. ನೀನು ಸತ್ಯಸಂಧ ಅರ್ಜುನ, ಅದು ಯಾರು ಕೂಡ ಬರಿಬೇಕಾಗಿಲ್ಲ ಅಂತ ಹೇಳಿ ಬಾಚಿ ತಬ್ಬಿಕೊಂಡು ತಾನೇ ಅವಳಿಗೆ ದೇವರು ಸಮಾಧಾನವಾಗೋಲ್ಲ ಅಂತ ಕರ್ಪೂರದ ವೀಳೆಯವನ್ನು ಸುತ್ತಿ ತಾಯನು ಘನ ಸಾರದುರು ತವಲಾಯಿಗಳನ್ನು ಕಿದನು ಮುದದಲ್ಲಿ ಬಾಯತಂ ಬುಲವಿತ್ತು ತಮ್ಮನ ಮತ್ತೆ ತಕ್ಕೈಸಿ ರಾಯ ಕೇಳೈ ಬಲಿಕ ಅಖಿಲ ದಲ ನಾಯಕರ ಕರೆ ಕರೆದು ಕದನ ಬಸಾಯ ತರಿಗಿತ್ತನು ನೃಪತಿ ಕರ್ಪೂರದ ವೀಳಯವ ಘನಸಾರದ ಊರು ತವಲಾಯಿಗಳ ನೂಕಿದನು. ಒಳ್ಳೆ ಕರ್ಪೂರ ಕೇಸರಿ, ಅದರಲ್ಲಿ ಲವಂಗ ಚಕ್ಕೆ ಎಲ್ಲವನ್ನು ಕೂಡ ಹಾಕಿರುವಂತಹ ಪರಿಮಳ ಭರಿತವಾದ ತಾಂಬೂಲ, ಮುದರವಾಗಿ ಎಷ್ಟು ಬೇಕೋ ಅಷ್ಟು ಸಕ್ಕರೆಯನ್ನು ಕೂಡ ಹಾಕಿದ್ದಾರೆ ಅಂತಹ ಅಡಿಕೆ ಪುಡಿ. ಅದನ್ನು ವಿಸ್ತಾರವಾದ ಮೃದುವಾದ ಎಲೆಯಲ್ಲಿ ತಾನೇ ಎರಡು ಎಲೆ ಇಟ್ಟು ತಕ್ಕಷ್ಟು ಸುಣ್ಣವನ್ನು ಹಚ್ಚಿ ಅದನ್ನು ಸುತ್ತಿ ಬೀಡ ಮಾಡಿ ತವಲಾಯಿಗಳ ನೂಕಿದನು. ಮೊದಲು ಆ ತಾಂಬೂಲದ ತಟ್ಟೆನ ಅರ್ಜುನ ಹಾಕ್ಕೊಳ್ಳೋ ಒಂದು ಕವಳನ, ತಾಂಬೂಲದ ತವಲಾಯಿಗಳ ನೂಕಿದನು. ಅವತ್ತಿ ಕತೆ ಹೇಳಿದ್ದೆ, ಜಾಗ ಇಷ್ಟು ಚೆನ್ನಾಗಿ ಬಂದಿರಲಿಲ್ಲ. ಈ ಜಾಗದಲ್ಲಿ ಧರ್ಮರಾಜ ಅದನ್ನೇ ಮಾಡ್ತಾನೆ, ತಾಂಬೂಲದ ತವಲಾಯಿಗಳ ನೂಕಿದನು. ಮುಂಚೆ ತಟ್ಟೆನ ಅರ್ಜುನ ತಾಂಬೂಲ ಹಾಕೋ ಅಂತ ತಟ್ಟೆನ ಹೀಗೆ ದಬ್ಬಿದ್ದಂತೆ, ಬೇಡ ಬೇಡ ನಾನೇ ಹಾಕ್ತೇನೆ. ತಾನೇ ಸುಣ್ಣವನ್ನು ಹಚ್ಚಿ ಬಾಯಿದುಂಬುಲವ ಕೊಟ್ಟನು. ಕರ್ಣನಿಗೆ ಅವತ್ತು ಕೃಷ್ಣ ಕೊಟ್ಟಿದ್ದು ಬರೇ ಸುತ್ತಿ ಕೈಯಲ್ಲಿ ಕೊಟ್ಟ, ಇವತ್ತು ಅರ್ಜುನನಿಗೆ ಬಾಯ ತಂಬುಲವಿತ್ತು ತಮ್ಮನ ತಕ್ಕೈಸಿ ಅವನ ಹೆಗಲವೇ ಈ ಥರ ಕೈ ಹಾಕಿ ಅವನನ್ನು ಆಲಿಂಗನ ಮಾಡಿಕೊಂಡು ರಾಯ ಕೇಳೈ ಬಳಿಕ ದಲನಾಯಕರ ಕರ ಕರೆದು ಕದನ ಬಸಾಯ ತೆರಿಗೆ ಇತ್ತನು ನೃಪತಿ ಕರ್ಪೂರದ ವೀಳಯವ. ಅರ್ಜುನಿಗೆ ಮೊದಲು ತಾಂಬೂಲವನ್ನು ತಾನು ಒಂದು ಹಾಕ್ಕೊಂಡು ಅರ್ಜುನನ ಬಾಯಿಗೆ ಒಂದು ತಾಂಬೂಲವನ್ನು ಕೊಟ್ಟು ಬಾಕಿಯವರಿಗೆಲ್ಲ ಕರ ಕರೆದು ಬಾ ನೀ ಬಾ ಸತ್ಯಕ್ಕೆ ನೀ ಬಾ ಅಂಥೇಳಿ ತನ್ನ ಕಡೆ ಯಾರು ವೀರರಿದ್ದಾರೋ ಅವರಿಗೆಲ್ಲ ಧರ್ಮರಾಜ ತಾಂಬೂಲವನ್ನು ಕೊಟ್ಟ. ವೀರ ಶೇಷಯನ್ನು ಹಾಕಿದ್ದಾನೆ, ಮುತ್ತಿನ ಮಂತ್ರಾಕ್ಷತೆಯಿಂದ ಆಶೀರ್ವಾದ ಮಾಡಿದ್ದಾನೆ. ವೀರ ಶೇಷಯನಿಕ್ಕಿ ರಾಯನ ನಾರಿ ಪರಸಿದಳು, ವೀರ ಶೇಷಯನಿಕ್ಕಿ ರಾಯನ ನಾರಿ ಪರಸಿದಳು, ಅಖಿಲ ವಿಪ್ರರ ಚಾರು ಚಾಹ ತುಂಬೇದ ಮಂಗಲ ಸೂಕ್ತ ಘೋಷದಲ್ಲಿ ತೇರನೇರಿದನ ಸುರರಿಬು ತೇರನೇರಿದನು ಅಸುರರಿಬು ಸಹಿತ ಆರು ಭಟೆಯಲ್ಲಿ ನೂಕಿದವು ಆರು ಭಟೆಯಲ್ಲಿ ನೂಕಿದವು ರಥುನಾರದಿಯ ತಳಿಗೆಗಳು ವರ ಕಾಂತ ಕದಂಬದಲ್ಲಿ ನೂಕಿದವು ರಥುನಾರದಿಯ ತಳಿಗೆಗಳು ವರ ಕಾಂತ ಕದಂಬದಲ್ಲಿ ದ್ರೌಪದಿ ವೀರ ಶೇಷಯನ್ನು ಹಾಕಿದ್ದಾಳಂತೆ ಅರ್ಜುನನಿಗೆ. ಜಯವಾಗಲಿ, ಯುದ್ಧದಲ್ಲಿ ಶತ್ರುಗಳನ್ನು ಗೆಲ್ಲು ಅಂಥೇಳಿ ದ್ರೌಪದಿಯು ಕೂಡ
ಬಹಳ ಪ್ರೀತಿಯಿಂದ ಭಗವಂತನನ್ನು ಧ್ಯಾನ ಮಾಡಿ ವಿರೋಚಿತವಾದ ಸೇಸೆಯನ್ನು ಹಾಕಿದ್ದಾಳೆ. ಬ್ರಾಹ್ಮಣೋತ್ತರ ಮೈಗೆಲ್ಲ ನಮಸ್ಕಾರ ಮಾಡುವಂತೆ ಸೂಚಿಸಿದ್ದಾಳೆ. ಅರ್ಜುನ ಎಲ್ಲರಿಗೂ ಕೂಡ ನಮಸ್ಕಾರವನ್ನು ಮಾಡಿದ್ದಾನೆ. ಚಾತುರ್ವೇದ ಮಂಗಳ ಸೂಕ್ತವನ್ನು ಪಠಿಸಿದರಂತೆ ಅಲ್ಲಿರೋ ಬ್ರಾಹ್ಮಣರು. ಘೋಷವಾಗಿ ಚಾತುರ್ವೇದ ಮಂಗಳ ಸೂಕ್ತದಿಂದ ಆಶೀರ್ವಾದ ಮಾಡಿದ್ದಾರೆ ಅರ್ಜುನನಿಗೆ ವಿಜಯವಾಗಲಿ ಅಂತ. ಅಷ್ಟು ಆಗುವುದರಲ್ಲಿ ಕೃಷ್ಣ ರಥವನ್ನು ತಂದು ಕೃಷ್ಣ ಮೊದಲು ರಥವನ್ನು ಹತ್ತಿದ್ದಾನೆ. ಕೃಷ್ಣನ ಸಹಿತ ಆರು ಭಟೆಯಲ್ಲಿ ಅರ್ಜುನನು ಕೂಡ ರಥಕ್ಕೆ ಬರ್ತಾ ಇದ್ದಾನೆ. ದಾರಿಯುದ್ದಕ್ಕೂ ಕೂಡ ಹೆಣ್ಮಕ್ಕಳಿದ್ದಾರಂತೆ. ಆ ಹೆಣ್ಮಕ್ಕಳು ಎಲ್ಲರೂ ಕೂಡ ಅರ್ಜುನನಿಗೆ ನಿಳಯವನು ಹೊರವಂಟು ಬೀದಿಗಳೊಳಗೆ ಬರೆ ಬರೆ ಮುಂದೆ ಮೋಹಿದ ತಳಿಗೆ ದಂಬುಲ ವೀರ ಸೇಸೆಯ ಮಂಗಳಾರತಿಯ ಫಲ ಸಮೂಹದ ಕಾಣಿಕೆಯ ಕೋಮಲೆಯ ರುಪ್ಪಾರದಿಯ ಫಲ ಸಮೂಹದ ಕಾಣಿಕೆಯ ಕೋಮಲೆಯ ರುಪ್ಪಾರದಿಯ ಮನೆ ಮನೆಗಳಲ್ಲಿ ಮನ್ನಿಸಿಕೊಳ್ಳುವುದ ಪಾಳಯದಿಂದ ಹೊರವಂಟ. ದಾರಿಯಲ್ಲಿ ಹೊರಟು ಬರ್ತಾ ಇದ್ದಾನೆ ಅರ್ಜುನ. ಬರೋಣ. ಹೆಣ್ಮಕ್ಕಳೆಲ್ಲರೂ ಕೂಡ ಅರ್ಜುನನಿಗೆ ಮೋಹಿದ ತಳಿಗೆ ದಂಬುಲವನ್ನು ತಾಂಬೂಲ ತಟ್ಟೆಯಲ್ಲಿ ಇಟ್ಕೊಂಡು ತಾಂಬೂಲವನ್ನು ಅರ್ಜುನನಿಗೆ ಕೊಡ್ತಾ ಇದ್ದಾರಂತೆ. ನಾನೇ ಸುಣ್ಣ ಹಚ್ಚಿರೋದು ತಗೊಳ್ಳಿ, ಇದು ಯುದ್ಧ ಸಂದರ್ಭದಲ್ಲಿ ಇದನ್ನು ಹಾಕ್ಕೊಂಡ್ಬಿಟ್ರೆ ಪಚ್ಕರ್ಪೂರ ಜಾಸ್ತಿ ಹಾಕಿದ್ದೀನಿ, ಒಳ್ಳೆ ಖಬರ್ ಬರುತ್ತೆ, ಇದನ್ನು ಹಾಕ್ಕೊಂಡ್ರೆ ಭಾಳ ಉತ್ಸಾಹ ಬರುತ್ತೆ, ಇದನ್ನು ಹಾಕ್ಕೊಳ್ಳಿ, ಇದು ನಾನು ಹಾಕಿರೋದು, ನಾಲ್ಕು ಎಲೆಯನ್ನು ಸುತ್ತಿದ್ದೇನೆ, ಇದನ್ನು ಹಾಕ್ಕೊಳ್ಳಿ ಅಂತ. ಒಬ್ಬೊಬ್ಬರು ಕೂಡ ತಾಂಬೂಲವನ್ನು ಕೊಡ್ತಾ ಇದ್ದಾರೆ, ಮಣಿಯನ್ನು ಕೊಡ್ತಾ ಇದ್ದಾರೆ, ರತ್ನವನ್ನು ಕೊಡ್ತಾ ಇದ್ದಾರೆ, ಹಣ್ಣನ್ನು ಕೊಡ್ತಾ ಇದ್ದಾರೆ ಅರ್ಜುನನಿಗೆ. ಇದು ಆಯಾಸವಾಗೋರಿಲ್ಲ, ಇದನ್ನು ಹಾಕ್ಕೊಂಡ್ಬಿಟ್ರೆ ಆಯಾಸವೇ ಆಗೋರಿಲ್ಲ ಯುದ್ಧದಲ್ಲಿ, ಇದನ್ನು ಹಾಕ್ಕೊಳ್ಳಿ ಅಂತೇಳಿ ಆ ಬೀಡಾವನ್ನು ಮಾಡಿ ಹೆಣ್ಣುಮಕ್ಕಳು ತಮ್ಮ ಕೋಮಲವಾದ ಕೈಯಿಂದ ಅರ್ಜುನನಿಗೆ ಜಯವಾಗಲಿ ಅಂತ ಹರಸ್ತಾ ತಾಂಬೂಲವನ್ನು ಆರತಿಯನ್ನು ಉಪಾರತಿಯನ್ನು ಕೂಡ ಮಾಡಿದರಂತೆ. ಅರ್ಜುನ ಅದನ್ನೆಲ್ಲ ತಗೊಳ್ತಾ ಇದ್ದಾನೆ, ಅವರು ಕೊಟ್ಟಂತಹ ತಾಂಬೂಲವನ್ನು ತಗೊಳ್ತಾ ಇದ್ದಾನೆ. ಒಂದೊಂದನ್ನು ಕೂಡ ಇದು ನಾಲ್ಕೆಲೆಯಾ, ಇದು ಈ ಜೇಬಲ್ಲಿ ಇಟ್ಕೊಳ್ತೇನೆ, ಈ ಜೇಬಲ್ಲಿ ಇಟ್ಕೊಳ್ತೇನೆ, ಬೇರೆ ಬೇರೆ ಎಲ್ಲ ಕಡೆಯಲ್ಲೂ ಕೂಡ ಆ ತಾಂಬೂಲವನ್ನು ಇಟ್ಕೊಳ್ತಾ ಇದ್ದಾನೆ. ಆಯಾಸವಾದಾಗ ಇದನ್ನು ಹಾಕ್ಕೋಬೇಕಾ, ಆವಾಗಲೇ ಹಾಕ್ಕೊಳ್ತೀನಿ, ಆಯಾಸವಾದಾಗ ಹಾಕ್ಕೊಳ್ತೀನಿ, ಇದನ್ನು ಈಗಲೇ ಹಾಕ್ಕೋಬೇಕಾ, ಈಗಲೇ ಹಾಕ್ಕೊಳ್ತೀನಿ ಅಂತ ಅವರಿಗೆಲ್ಲ ಹೇಳ್ತಾ ಅದನ್ನೆಲ್ಲ ಹಾಕಿಟ್ಕೊಂಡಂತೆ. ಗಾಂಧೀಜಿಯವರೆಲ್ಲೂ ಹೋಗಬೇಕಾಗಿತ್ತು, ಅವರಿಗೆ ಒಂದು ಹೆಣ್ಣುಮಗಳು ಆ ಮನೆಯ ಹುಡುಗಿ ಒಂದು ಸಣ್ಣ ಸೀಸ್ ಕಡ್ಡಿ ಕೊಟ್ಟಿದ್ಲು, ತುಂಬ ಚಿಕ್ಕರಾಗಿಬಿಟ್ಟಿದೆ, ಸವರ ಹೋಗಿಬಿಟ್ಟಿದೆ, ತುದಿ ಒಂದು ಚೂರೇ ಸೀಸ ಇದೆ, ಎಲ್ಲಿಗೆ ಹಿಡ್ಕೊಂಡು ಬರೀಬೇಕು ಅಂಥದ್ದು. ಗಾಂಧೀಜಿ ಅವ್ರ ಮನೆಯಿಂದ ಹೊರಟಾಗ ತಾತ ಇದೊಂದು ಇಟ್ಕೊಳ್ಳಿ ಅಂದನು, ಕೊಡು ಪುಟ ಅಂತ. ಇದನ್ನು ಇಟ್ಕೋಬೇಕು ಯಾವತ್ತೋ, ಇದರಲ್ಲೇ ಬರೀಬೇಕು, ಆಗಲಿ ಪುಟ ಇಟ್ಕೊಳ್ತೀನಿ ಅಂದನು. ಪ್ರೀತಿಯಿಂದ ಕೊಟ್ಟಲು ಅದನ್ನು ಈ ಜೇಬಲ್ಲಿ ಇಟ್ಕೊಂಡಿದ್ರು ಗಾಂಧೀಜಿ. ಯಾರೋ ಒಂದು ಮುಂದಿನ ಊರಿಗೆ ಹೋಗ್ಬಿಟ್ಟಿದ್ದಾರೆ, ಅಂಗೀನು ತೆಗೆದುಬಿಟ್ಟು ಸ್ನಾನಕ್ಕೆ ಹೋದಾಗ ತಿರುಗುಬುರ್ಗ ಮಾಡಿ ಎಲ್ಲ ಹೋಗಿ ಬಿದ್ದು ಹೋಗ್ಬಿಟ್ಟಿದೆ. ಅಲ್ಲಿಂದ ಒಂದು ಉಪನ್ಯಾಸಕ್ಕೆ ಹೋಗಬೇಕು 8 ಗಂಟೆಗೆ, 7:45 ಆಗಿದೆ, ನೆಹರು ಕಾಕಾ ಸಾಹೇಬ್ ಕಾಳೇಲ್ಕರ್ ಇನ್ನೂ ಬಾರಿ ಬಾರಿ ಪರಿವಾರದವರೆಲ್ಲ ಪಟೇಲ ಎಲ್ಲ ಇದ್ದಿರಲ್ಲ, ಬೇಗ ಹೋಗೋಣ, ಆಯಿತು ಆಯಿತು ಆಗ್ತಾ ಬಂದುಬಿಡ್ತು, ಟೈಮ್ ಆಯಿತು, ಹೋಗೋಣ 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 ಹೋಗೋಣ. ಆದರೆ ಹುಡುಕ್ತಾ ಇದ್ದಾರಂತೆ ಆ ರೂಮಲ್ಲಿ ಎಲ್ಲ ಕಡೆ ಹುಡುಕ್ತಾ ಇದ್ದಾರೆ, ಎಲ್ಲ ಹುಡುಕಿದ್ರು ಸಿಕ್ಕೋರಿ ಸಿಕ್ಕದೇ ಇರೋಣ, ಏನು ಏನು ಅಂತ. ಏ ಛೋಟಿ ಸಾ ಪೆನ್ಸಿಲ್, ಒಂದು ಸಣ್ಣ ಪೆನ್ಸಿಲ್ ಕಳೆದೋಗಿದೆ, ಅದನ್ನು ಹುಡುಕ್ತಾ ಇದ್ದೀನಿ ಅಂತ. ಅಯ್ಯೋ ಅದಕ್ಕೆ ಇಷ್ಟು ಯಾಕೆ ಒದ್ದಾಡ್ತಾ ಇದ್ದೀರಿ, ನೆಹರು ತನ್ನ ಚಿನ್ನದ ನಿಬ್ಬಿರುವಂಥ ಪೆನ್ನು, 1,000 ರೂಪಾಯಿ ಆಗುತ್ತೆ, ಆ ಪೆನ್ನನ್ನೇ ತೆಗೆದು ಇದನ್ನು ಇಟ್ಕೊಳ್ಳಿ ಅಂತ. ಹಾಂ ಅದು ಬೇಡ, ನಂಗೆ ಬರಿಯೋಗ್ಬೇಕು ಅಂತ ಹುಡುಕ್ತಾ ಇಲ್ಲ, ಆ ಸೀಸ್ ಕಡ್ಡಿ ಹುಡುಕ್ತಾ ಇದ್ದೀನಿ. ಅದೇನೇ ಈ ಮುದುಕರಿಗೇನೋ ಹುಚ್ಚಿಡ್ದಿದೆ, ಒಂದು ಸಣ್ಣ ಪೆನ್ಸಿಲ್ಲಿಗೆ ಇಷ್ಟೆಲ್ಲ ಒದ್ದಾಡ್ತಾರಲ್ಲ ಅಂತ. ಯಾಕೆ ಇಷ್ಟಕ್ಕೆ ಇಷ್ಟು ಒದ್ದಾಡ್ತೀರಿ, ಈ ಪೆನ್ ತೊಗೊಂಡು ಬರೀಬಾರದೆ, ಹೊತ್ತಾಗ್ಬಿಡುತ್ತೆ, ಕಾಲಕ್ಕೆ ನಾವು ಸರಿಯಾಗಿ ತಲುಪೋಕೆ ಆಗೋಲ್ಲ ಅಂದ. ಆಗಲ್ಲ, ಆ ಪೆನ್ಸಿಲ್ಲಿನ ಹಿಂದೆ ಒಂದು ಕಥೆನೇ ಇದೆ. ಏನು ಕಥೆ? ಪುಟ್ಟ ಹುಡುಗಿ ನಾನು ಹೊರಡಬೇಕಾದ್ರೆ ಕೊಟ್ಟಿದ್ಲು,
ತಾತ ಇದರಲ್ಲೇ ದಿವಸ ಬರಿಬೇಕು ನೀವು ಅಂತಂದಿದ್ಲು. ಹ್ಞೂ ಅಂತಂದಿದ್ದೆ. ದಿವಸವೂ ಕೂಡ ಮೊದಲು ಆ ಪೆನ್ಸಿಲ್ ತಗೊಂಡು ಶ್ರೀರಾಮ ಅಂತ ಬರೆದು ಯಾವುದು ಬರೆಯೋಕೆ ಬೇಕಾದರೂ ಆಮೇಲೆ ಅದರಲ್ಲಿ ಶ್ರೀರಾಮ ಬರೆಯೋರು, ಆಮೇಲೆ ಮುಂದೆ ಪೆನ್ನನ್ನು ನನ್ನ ಪೆನ್ ತೊಗೊಂಡು ಬರೆಯೋರು. ಹೀಗೆ ಮಾಡ್ತಾ ಬಂದಿದ್ದೆ. ನಾಳೆ ಬೆಳಿಗ್ಗೆ ಬರೆಯೋದಕ್ಕೆ ಶ್ರೀರಾಮ ಬರೆಯೋದಕ್ಕೆ ಅದು ಇಲ್ಲವೇ ಇಲ್ಲ. ಓದು ಹೋದ್ರೆ ಹೋಯ್ತು, ಇನ್ನೊಂದು ತೊಗೊಂಡ್ರೆ ಹಾಗೆ ಹೇಳೋಕ್ಕೊಪ್ಪಲ್ಲ. ಅವಳ ಹೃದಯ ಏನು ಹೇಳುತ್ತೆ, ಅವಳ ಆತ್ಮ ಏನು ಹೇಳುತ್ತೆ, ಆ ಮಗುಗೆ ನಾನು ಮಾತು ಕೊಟ್ಟಿಲ್ವೇ, ನನ್ನ ಭಾಷೆ ಹೋಗೋಲ್ವೇ, ಆ ಮಗು ತಾತ ನನ್ನ ಪೆನ್ನನ್ನು ಕಳೆದ್ಬಿಟ್ರಿ ಅಂತಂದರೆ ಅವಳಿಗೆ ಏನು ನಾನು ಉತ್ತರ ಹೇಳಬೇಕು? ಅವಳೆಲ್ಲಿ ಕೇಳ್ತಾಳೆ ಅಂದರೆ ಇಲ್ಲಿ ಅವಳ ಆತ್ಮ ಇಲ್ಲೆಲ್ಲ ಇದೆ ಅಂತಾರೆ ಅವರು. ಅವಳ ಆತ್ಮ ಎಲ್ಲ ಕಡೆಯಲ್ಲೂ ಇದೆ, ನಮ್ಮ ಆತ್ಮವೂ ಎಲ್ಲ ಕಡೆಯೂ ಇದೆ, ಆ ಮಗುವಿನ ಆತ್ಮವೂ ಎಲ್ಲ ಕಡೆಯೂ ಇದೆ. ಮಗು ನೋಡಿಲ್ಲ ಅಂತ ನಾವು ಮೋಸ ಮಾಡಬಾರ್ದು, ಮಗು ಗೊತ್ತಿಲ್ಲ ಅಂತ ಮೋಸ ಮಾಡಬಾರ್ದು. ಮಗುಗೆ ಹೇಳಿದ ಮೇಲೆ ನಿನ್ನ ಪೆನ್ನಲ್ಲಿ ಬರಿತೀನಿ ಬರಿತೀನಿ ಅಂತ, ಇದು ನನ್ನ ಇದು ಅಂತ ಹೇಳಿ ತುಂಬ ಹುಡುಗಿ ಮೇಲೆ ಇಲ್ಲಿ ಸಿಕ್ತು ಸದ್ಯ ಸಿಕ್ತಲ್ಲ ಅಂತ ಜೇಬಲ್ಲಿ ಇಟ್ಕೊಂಡು ಆಮೇಲೆ ಹೋದ್ರಂತೆ ಆ ಸಭೆ. ಅಷ್ಟು ಒಂದು ಸಣ್ಣ ವಿಷಯದಲ್ಲೂ ಅಂಥ ಇದು, ನೀನು ಕೊಟ್ಟಿದ್ದೇ ಹಾಕ್ಕೊಳ್ತೀನಿ ಅಂತ ಹೇಳಿ ಅವರಿಗೆಲ್ಲ ಸಮಾಧಾನ ಮಾಡಿ ಕೊಟ್ಟ ಹಣ್ಣು ತಾಂಬೂಲ ತಗೊಂಡು ಅರ್ಜುನ ಹೊರಟಿದ್ದಾನೆ. ಅರ್ಜುನ ಹೊರಟು ಅಷ್ಟು ದೂರ ಬರೋದರಲ್ಲಿ ಭೀಮ ಯುದ್ಧವನ್ನು ಒಂದು ತಹಬಂದಿಗೆ ತಂದು ಅಣ್ಣನ್ನು ನೋಡಬೇಕು ಅಂತ ಬರ್ತಾ ಇದ್ದಾನೆ. ಭೀಮನಿಗೆ ವರ್ತಮಾನ ಹೋಯ್ತು. ಅರಸ ಕೇಳೈ ಸಮರ ಭೂಮಿಗೆ ಪರಿದರ ರಸಾಳುಗಳು ರಾಯನ ಸಿರಿ ಮುಡಿಗೆ ಸುಖೇಮ ಮುಚ್ಚಿದವು ಏರು ಮದ್ದಿನಲ್ಲಿ ಮರಳಿ ನೇಮವ ಕೊಂಡು ಫಲುಗುಣ ಬರುದಲೈದನ ಜೀಯ ನಿಮ್ಮಯ ಚರಣ ಸರಸಿ ಜದಾಣೆ ಮರಳಿ ನೇಮವ ಕೊಂಡು ಫಲುಗುಣ ಬರುದಲೈದನ ಜೀಯ ನಿಮ್ಮಯ ಚರಣ ಸರಸಿ ಜದಾಣೆ ಎಂದರು ಭೀಮಸೇನಂಗೆ. ಭೀಮ ಧರ್ಮರಾಜ ಸಕ್ಷೇಮವಾಗಿದ್ದಾನೆ, ಧರ್ಮರಾಜಿಗೆ ಯಾವ ಆಪತ್ತು ಕೂಡ ಆಗಿಲ್ಲ, ಎದೆಯಲ್ಲಿ ಭಾರಿ ಗಾಯ ಆಗಿತ್ತು, ಚಿಕಿತ್ಸೆ ಮಾಡಿದರು, ಔಷಧಿ ಕೊಟ್ಟರು, ಸರಿಯಾಗಿದೆ, ಸುಕ್ಷೇಮವಾಗಿದ್ದಾನೆ ಧರ್ಮರಾಜ. ಅವನ ಆಶೀರ್ವಾದವನ್ನು ಪಡೆದು ಭೀಮನು ಹೊರಟಿದ್ದಾನೆ. ಧರ್ಮರಾಜ ಕ್ಷೇಮ ಅಂತಂದಾಗ ಭೀಮನಿಗೆ ಮಾಡಿದ ಯುದ್ಧ ಯುದ್ಧವಲ್ಲ, ಯುದ್ಧಕ್ಕೆ ಕರೆದು ಬಿಟ್ಟಿದ್ದಾರೆ. ವಿಧಿ ಇಲ್ಲ, ಅರ್ಜುನ ನೀನು ಹೋಗು, ನೀನು ಅಣ್ಣನ ನೋಡ್ಕೋ, ನಾನು ಇಲ್ಲಿ ನೋಡ್ತೀನಿ ಅಂದ್ಬಿಟ್ಟ. ಅಣ್ಣನ ರಥ ವಾಪಸ್ ಹೋಯಿತು ಅಂದಾಗ ಅರ್ಜುನನನ್ನು ಕಳಿಸಿಬಿಟ್ಟ, ತಾನು ಹೊರಟಾಗಿ ಬರೋದಿಲ್ಲ ಅಂದ್ಬಿಟ್ಟ. ಯುದ್ಧ ಮಾಡ್ತಾ ಇದ್ದ, ಆದರೂ ಕೂಡ ಯುದ್ಧದಲ್ಲಿ ಯಾವುದು ಗುರಿ ಇಲ್ಲದೇ ಸುಮ್ಮನೆ ಯುದ್ಧ ಮಾಡ್ತಾ ಇದ್ದ. ಅಣ್ಣನಿಗೆ ಏನಾಗಿದೆಯೋ ಏನೋ, ಅಣ್ಣನಿಗೆ ಏನಾಗಿದೆಯೋ ಏನೋ ಅಂತ. ಅಣ್ಣ ಹುಷಾರು ಅಂತ ಅಂದ್ಕೂಡ್ಲೇ ಭೀಮನಿಗೆ ಒಂದು ಉತ್ಸಾಹ ಬಂದು ಕವಚ ಹಾಕ್ಕೊಂಡಿದ್ದ, ಮೈ ಬೊಲ್ಲವಿಸಿಬಿಡ್ತಂತೆ, ಎದೆಯೆಲ್ಲ ವಿಸ್ತಾರವಾಗ್ಬಿಡ್ತು, ಕವಚ ಕಿತ್ತೋಗ್ಬಿಡ್ತು. ಜೋಡು ಬಿರಿದುದು ಹರುಷ ಜಲ ಕಡೆ ಓಡಿ ಬರಿದುದು, ಜೋಡು ಬಿರಿದುದು ಹರುಷ ಜಲ ಕಡೆ ಗೋಡಿ ಬರಿದುದು, ರೋಮ ಪುಳಗದ ಬೀಡು ಬಿಟ್ಟುದು, ಮೈಯ ನುಬ್ಬಿದ ನೊಲೆದ ನಡಿಗಡಿಗೆ ನೀಡುವರೆ ತಳುವೆನು ತೆಗೆರೀಡಾಡಿದನು, ದೂತರಿಗೆ ರತುನದ ಜೋಡಣೆಯ ಭುಜ ಕಂಠ ಕರ್ಣಾಂಗಿಗಳ ಭೂಷಣವ ತೆಗೆರೀಡಾಡಿದನು. ಭೀಮನ ಮೈ ಬೊಲ್ಲವಿಸ್ಬಿಡ್ತು. ಅಣ್ಣ ಹುಷಾರು, ಅಣ್ಣ ಬರ್ತಾನೆ ಸಿದ್ಧದಲ್ಲೇ, ಅರ್ಜುನ ಬರ್ತಾ ಇದ್ದಾನೆ ಅಂತ ವಿಷಯ ತಿಳಿಸಿಬಿಟ್ರು. ರೋಮಾಂಚಿತನಾದ ಮೈಯೆಲ್ಲ ಉಬ್ಬಿ ಹೋಗ್ಬಿಡ್ತು, ಹಾಕ್ಕೊಂಡಿರೋ ಕವಚ ಬಿರಿದು ಪಠಾರನೆ ಒಡೆದು ಹೋಗ್ಬಿಡ್ತು ಅಂತ, ಕವಚವೇ ಒಡೆದು ಹೋಗ್ಬಿಡ್ತು. ಆ ವಿಷಯವನ್ನು ಹೇಳಿದಿರಲ್ಲ, ಅಣ್ಣ ಹುಷಾರು ಅಂತ ಹೇಳಿದಿರಲ್ಲ, ಭೀಮನಿಗೆ ತೆಕ್ಕೊಡೋ ಅಷ್ಟು ಪುರುಸತಿ ಇರಲಿಲ್ಲವಂತೆ. ಅಲ್ಲೂ ಯುದ್ಧದಲ್ಲೂ ಕೂಡ ಭಾರೀ ತೋಳಬಂದಿಗಳನ್ನು ಆಭರಣಗಳನ್ನು ಹಾಕ್ಕೊಂಡಿದ್ದ. ಹೀಗೆ ಅಂದ್ಬಿಟ್ಟನಂತೆ, ಏನು ಬೇಕಾದ್ರೂ ತಗೊಳ್ಳ್ರಿ ಅಂತ ಹೇಳಿ ಮೈ ಮೇಲಿನ ಆಭರಣವನ್ನು ಕಿತ್ತು ಕೊಟ್ಟುಬಿಟ್ಟ. ಅಣ್ಣ ಹುಷಾರು ಅಂತ ಕೇಳಿದ ಕೂಡಲೇ ಸರವನ್ನು ತೋಳುಬಂದಿಯನ್ನು ಎಲ್ಲವನ್ನು ಕೂಡ ಕಡಗಾರಿಗಳನ್ನೆಲ್ಲ ಭೀಮಸೇನ
ಅವರಿಗೆ ಕೊಡ್ತಾ ಇದ್ದಾನೆ. ಈ ಕಡೆ ಮಹಾರಾಜ ನಿನ್ನ ಕಡೆಯವರ ಕಥೆಯನ್ನು ಹೇಳ್ತೇನೆ ಅಂತ ಹೇಳಿ ಹೇಳ್ತಾ ಇದ್ದಾನೆ ಸಂಜಯ ಧೃತರಾಷ್ಟ್ರನಿಗೆ. ಅಲ್ಲಿ ಕರ್ಣ ಬಹಳ ಉತ್ಸಾಹದಿಂದ ಇದ್ದಾನೆ. ಕರ್ಣ ಬಹಳ ಉತ್ಸಾಹದಿಂದ ಇದ್ದು ಆಳನ್ನು ಆಳುಗಳನ್ನು ಹೊಡೀರಿ ಆಳ ಹೊಯ್ ಹೊಯ್ ನಾಯಕರ ನಿಲ ಹೇಳು ಕೃಪ ಗುರು ನಂದನಾದಿಗಳಾಳಿಗಳಿಗೆ ಔದಣ ಬರಚಿಸುವೆ ನಿಮಿಷ ಸೈರಿಸಲಿ ಕಾಳೆಗದಲಿಂದು ಅಹಿತರಾಯರ ಬಾಲ ಲಿಪಿಗಳ ನೊರಸುವೆನು ಕಾಳೆಗದಲಿಂದು ಅಹಿತರಾಯರ ಬಾಲ ಲಿಪಿಗಳ ನೊರಸುವೆನು ಭೂಬಾಲಗನ ಮೊಗವರೆದ ದುಗುಡವ ನುಗಿವೆ ನಾನು. ಆಳುಗಳಿಗೆ ಪಾಂಡವರ ಕಡೆಯ ಆಳುಗಳನ್ನ ಹೊಡೆದಾಕ್ರಿ ಅಂಥೇಳಿ ಹೇಳ್ತಾ ಇದ್ದಾನೆ. ಎಲ್ಲಿ ಹೋದರು ಅಶ್ವತ್ಥಾಮ ಗುರು ಕೃಪಾ ಇತ್ಯಾದಿಗಳು ಅವರಿಗೆ ಆನಂದವನ್ನು ಉಂಟು ಮಾಡ್ತೇನೆ. ಕರ್ಣನ ಯುದ್ಧವನ್ನು ನೋಡಲಿ ಬರಲಿ ಒಂದು ಗಳಿಗೆ ಅವರಿಗೆಲ್ಲ ಸಂತೋಷವಾಗುವ ಹಾಗೆ ಮಾಡ್ತೇನೆ. ಶತ್ರುಗಳಿಗೆ ಹಣೆಯ ಮೇಲೆ ಏನಾದರೂ ಕೂಡ ಬರಹ ಇದ್ದರೆ ಬಾಳ ಲಿಪಿಯನ್ನು ಒರೆಸ್ತೇನೆ. ಶತ್ರುಗಳ ಹಣೆಯ ಬರಹವನ್ನು ಒರೆಸ್ತೇನೆ. ನೋಡಲಿ ಇವತ್ತು ಕರ್ಣನ ಯುದ್ಧವನ್ನು ಅಂಥೇಳಿ ಕರ್ಣ ಕೂಗ್ತಾ ಇದ್ದಾನೆ. ತಾನೂ ಕೂಡ ಬೊಗಸೆ ತುಂಬ ನಾನಾ ವಿಧವಾದಂತಹ ಸುವಾಸನಾಪೂರಿತವಾದ ವಸ್ತುಗಳನ್ನು ತಗೊಂಡು ಶಲ್ಯನಿಗೆ, ಶಲ್ಯ ತಗೊಳ್ಳೋ, ಇದನ್ನು ಅನುಭವಿಸೋ, ಇದನ್ನು ಬಾಯಿಗೆ ಹಾಕೋ, ಇದನ್ನು ತಾಂಬೂಲದಲ್ಲಿ ಹಾಕೋ ಅಂತ ಕೊಡ್ತಾ ಇದ್ದಾನೆ. ತರಿಸಿ ಸಾಧು ಜವಾಜಿಗಳ ಹೊಂಭರಣಿಯಲಿ ಮೊಗೆ ಮೊಗೆದು ಶಲ್ಯಗೆ ಸುರಿದು ಹಡಬಿಗೆ ಚಮರ ಬಾಜೆಯ ಬಾಣದಾಯಕರ ಲಂಚ ಕೊಡ್ತಾ ಇದ್ದಾನೆ. ಯಾಕೆಂದರೆ ಶಲ್ಯ ಯಾವಾಗಲೂ ಬೈತಾನೆ ಕರ್ಣನನ್ನು ಯುದ್ಧದಲ್ಲಿ ಬೈತಾ ಇರ್ತಾನೆ. ಶಲ್ಯ ಇವತ್ತು ನೀನು ಉಪಯೋಗಿಸೋ, ಇದು ಪರಿಮಳಯುಕ್ತವಾದಂತಹ ಸೆಂಟು, ಇದು ಆಫ್ಘನ್ ಸ್ನೋ, ಇದು ಇನ್ನೊಂದು ಮತ್ತೊಂದು, ಇದು ಬೇರೆ ಕಡೆಯದು, ಇದನ್ನು ಉಪಯೋಗಿಸು, ಈ ಗಂಧವನ್ನು ಹಾಕೋ, ಈ ಇದನ್ನು ತಾಂಬೂಲವನ್ನು ಹಾಕೋ ಅಂಥೇಳಿ ಒಂದೊಂದು ಉತ್ತಮೋತ್ತಮವಾದಂಥ ವಸ್ತುಗಳು, ಸಾವಿರಾರು ರೂಪಾಯಿ ಬೆಲೆ ಆಗುವಂಥ ವಸ್ತುಗಳು ಅದನ್ನು ತರಿಸಿ ಸುರಿದನು. ತರಿಸಿ ಸಾಧು ಜವಾಜಿಗಳ ಹೊಂಭರಣಿಯಲಿ ಮೊಗೆ ಮೊಗೆದು ಶಲ್ಯಗೆ ಸುರಿದು ಹಡಬಿಗ ಚಮರ ಬಾಜೆಯ ಬಾಣದಾಯಕರ ಕರೆದು ಮನ್ನಿಸಿ ತನ್ನ ನತಿ ವಿಸ್ತರಿಸಿ ಹೊಸ ಮಡಿ ವರ್ಗದಲ್ಲಿ ಮಿಗೆ ಮೆರೆದು ರಣ ಸುಮ್ಮನದಲ್ಲಿ ಹೊಗರೇರಿದನು ಕರ್ಣ. ಹೊಗರೇರಿದನು ಕರ್ಣ. ವಿಶೇಷವಾದ ವಿಜಯೋತ್ಸಾಹವನ್ನು ಮಾಡ್ಕೊಳ್ತಾ ಇದ್ದಾನೆ. ಶಲ್ಯದನ್ನು ಸಮಾಧಾನ ಮಾಡ್ದ, ಹಡಪಿಗನನ್ನು ಕರೆದ, ಚಾಮರದವನನ್ನು ಕರೆದ. ಏನು ಬೇಕೋ ಇವತ್ತು ನಿಮಗೆ ಏನು ಬೇಕೋ ಕೇಳಿದ್ರೋ, ಅದೆಲ್ಲ ಯೋಚನೆ ಮಾಡ ಕಣ, ಬೇಕಾದನ್ನು ಕೊಟ್ಟುಬಿಡ್ತೇನೆ ಅಂಥೇಳಿ ಅವರಿಗೆ ಇಷ್ಟವಾದಂತಹ ವಿಶೇಷವಾದ ಪಾರಿತೋಷಕವನ್ನು ಚಾಮರದವರಿಗೆ, ಛತ್ರದವರಿಗೆ, ಹಡಪರವರಿಗೆ, ತಾಂಬೂಲವನ್ನು ಕೊಡೋವರಿಗೆ, ಅವರಿಗೆಲ್ಲ ಇಷ್ಟವಾದ್ದನ್ನು ಕೊಟ್ಟ, ಸಾರಥಿಯಾದ ಶಲ್ಯನಿಗೆ ಸುರಿದ. ಶಲ್ಯ ಇವತ್ತು ಒಂದು ದಿವಸವಾದ್ರೂ ಕೂಡ ನನ್ನನ್ನು ಜರಿಬೇಡ ಕಣೋ, ಸ್ವಲ್ಪ ಹೊಗಳ್ಬಿಡೋ, ಬೇಕಾದ ಕೆಲಸ ಮಾಡ್ತೀನಿ. ಬಲಾರ ಜಟ್ಟಿ ಅಂತಂದರೆ ಮಣ್ಣು ಮುಕ್ಕದ ಅಂತ ಗೊತ್ತು. ಚೆನ್ನಾಗಿ ಹೊಗಳಬೇಕಂತೆ ಕರ್ಣನನ್ನು. ಕರ್ಣನನ್ನು ಹೊಗಳಿದರೆ ಬೇರೆ ಏನು ಬೇಕಾದ್ರೂ ಕೆಲಸ ಮಾಡ್ತೀನಿ, ನನ್ನನ್ನು ಜರಿಬೇಡ ಅನ್ನುವ ಹಾಗೆ ಕರ್ಣನಿಗೆ ಸುರಿತಾನೆ. ಸುರಿದು ಬಿಟ್ಟು ಕರ್ಣ ಬಂದಿದ್ದಾನೆ. ಬಂದಂತಹ ಕರ್ಣ ರಥದಿಂದ ಇಳಿದು ವಿಶೇಷವಾಗಿ ಇದನ್ನೆಲ್ಲ ಕೊಟ್ಟು ಮತ್ತೆ ರಥವನ್ನು ಹತ್ತಾ ಇದ್ದಾನೆ. ರಥವಿಳಿದು ಬಲವಂದು ನಿಜ ಸಾರಥಿಗೆ ಕೈ ಮುಗಿದ ಶ್ವಚಯಗೆ ಅತಿ ರಥ ಭಯಂಕರನು ಎರಗಿ ಕಂದವ ತಟ್ಟಿ ಬೋಳೈಸಿ ರಥವ ನಡರಿದು ನೋಡಿ ಗಗನದ ರಸಿಗೆ ತಲೆವಾಗಿದನು
ರಥವ ನಡರಿದು ನೋಡಿ ಗಗನದ ರಥಿಗೆ ತೊರೆವಾಗಿದನು. ಲೋಕ ಪ್ರಥಿತ ಸಾಹಸಮಲ್ಲ ಮುದದಲ್ಲಿ ತುಡುಗಿದನು ಧನು. ರಥವನ್ನು ಇಳಿದ, ಏನೋ ತೋರ್ತುವವನಿಗೆ ಇಳಿದು ಬಿಟ್ಟು ಒಂದು ಸಾರಿ ರಥವನ್ನು ಪ್ರದಕ್ಷಿಣೆ ಮಾಡ್ದ. ಸಾರಥಿಗೆ ಕೈ ಮುಗಿದ, ವಯಸ್ಸಿನಲ್ಲಿ ದೊಡ್ಡವನು ಶಲ್ಯ ಸಾರಥಿಗೆ ಕೈ ಮುಗಿದ, ಕುದುರೆಗಳಿಗೆಲ್ಲ ನಮಸ್ಕಾರ ಮಾಡ್ದ, ರಥಕ್ಕೆ ನಮಸ್ಕಾರ ಮಾಡ್ದ. ಅತಿರಥ ಭಯಂಕರನಾರ ಕರ್ಣ ಮೇಲೆ ಅಂತರಿಕ್ಷದಲ್ಲಿ ಇರತಕ್ಕಂತಹ ತನ್ನ ತಂದೆ ಆ ರವಿ ಸೂರ್ಯನಿಗೆ ಅವನಿಗೆ ನಮಸ್ಕಾರವನ್ನು ಮಾಡಿದ್ದಾನೆ. ನಮಸ್ಕಾರವನ್ನು ಮಾಡಿ ಕುದುರೆಗಳನ್ನು ಚಪ್ಪರಿಸಿದ್ದಾನೆ. ತನ್ನ ಕೈಯಿಂದ ಮೈಯನ್ನೆಲ್ಲ ತಡವರಿಸಿ ಆ ಸುಳಿಯನ್ನೆಲ್ಲ ಮುಟ್ಟಿದ್ದಾನೆ, ತಲೆಯನ್ನು ಬಾಗಿದ್ದಾನೆ. ಅಪ್ರತಿಮಲ್ಲ ಸಾಹಸ ಕರ್ಣ ಮುದದಿಂದ ಧನಸ್ಸನ್ನು ತಗೊಂಡು ಅದನ್ನು ಒಂದ್ಸಾರಿ ಟಂಕಾರ ಮಾಡ್ದ. ಬಾಣಗಳು ಬಂದಿದೆಯೋ, ಬಾಣದ ಬಂಡಿ ಬಂದಿದೆಯೋ, ಆ ಕಡೆ ಈ ಕಡೆ ನೋಡ್ದ. ಸರಳ ಹೊದೆಗಳ ತುಂಬಿ ಬಂಡಿಯನು ಅರಸ ಕಳುಹಿದನೆಂಟು ನೂರನು. ಶರರು ಪರಿವೇಷ್ಟಿಸಿತು ಪರಿಚಾರಕರ ವಿಗ್ರಹದ ಸರಿಸ ಸಿಂಧವ ನೆತ್ತಿಸುತ ಬೊಬ್ಬಿರಿದು ಜವನಿಗ ಬಿರಿದು ಭೀಮನೋ ನರನೋ ನಿಲುವವರಾರು ಭೀಮನೋ ನರನೋ ನಿಲುವವರಾರು ಬರಹೇಳೆಂದನ ಕರ್ಣ. ಧನಸ್ಸಿನ ಬಂಡಿಗಳು ಬಾಣದ ಬಂಡಿಗಳು ಬರಬೇಕು ಪಕ್ಕದಲ್ಲಿ ಅಂದುಬಿಟ್ಟಿದ್ದ. ಬಂದಿದೆಯೋ ಅಂತ ಆ ಕಡೆ ಈ ಕಡೆ ನೋಡೋದರಲ್ಲಿ ದುರ್ಯೋಧನ ಕಳಿಸ್ಬಿಟ್ಟಿದ್ದಾನೆ. ಎರಡೂ ಕಡೆ ವ್ಯಾಗನ್ಗಟ್ಟಲೆ ಬಾಣಗಳು ಬಿಲ್ಲುಗಳು ಆಯುಧಗಳೆಲ್ಲ ಬಂದಿದೆ. ಅದೆಲ್ಲ ಸರಿಯಾಯಿತು ಅಂತ ಮಾಡ್ದ. ಬಾವುಟ ಅಂತ ಒಂದು ಸಾರಿ ನೋಡಿದ್ನಂತೆ. ಸಿಂಧವನ್ನು ಎತ್ತಿಸಿ ಸಾರಥಿ ಸ್ವಲ್ಪ ಎತ್ತರವಾಗಿರಲಿ ಇವತ್ತು ಧ್ವಜ ಅಂಥೇಳಿ ಧ್ವಜವನ್ನು ಎತ್ತರವಾಗಿ ಕಟ್ಟಿಸಿದ್ದಾನೆ. ಕಟ್ಟಿಸಿ ಇವತ್ತು ಭೀಮನೋ ಅಥವಾ ಪಾರ್ಥನೋ ನಿರುವನಾವನು ಪಾಂಡವರ ಕಡೆ ಕೇಳು ಯಾರು ಬರ್ತಾರೆ ಯುದ್ಧಕ್ಕೆ ಅಂತ. ಭೀಮ ಬರ್ತಾನಿಯೇ ಬಲಿ ಹಾಕ್ತೇನೆ, ಅರ್ಜುನ ಬರ್ತಾಗ್ನಿಯೇ ಸಿಗಿರಾಗ್ತಾನೆ, ಯಾರು ಬರ್ತಾರೆ ಕೇಳು ಅಂಥೇಳಿ ಭೀಮನೋ ಪಾರ್ಥನೋ ಅಂಥೇಳಿ ಆ ಕಡೆ ನೋಡ್ತಾ ನಿಂತ್ಕೊಂಡಿದ್ದಾನೆ. ಮಾತು ತಪ್ಪಿತು ರಿಪುಗಳೈವರಿ ಗೌತನಿಸಿದೆವು ನೆರವಿನಲ್ಲಿ ಪುರುಹೂತ ಶಿಖಿಯ ಮನಿರುತಿ ವರುಣ ಸಮೀರ ಹರ ಸಖರು ಆದುಕೊಳ್ಳಲಿ. ಇಂದು ಈ ಸುಯೋಧನ ಜಾತ ಪುಣ್ಯನೋ ಧರ್ಮಪುತ್ರನೆ ಭೂತ ಭಾಗ್ಯನೋ ಈ ಸುಯೋಧನ ಜಾತ ಪುಣ್ಯನೋ ಧರ್ಮಪುತ್ರನೆ ಭೂತ ಭಾಗ್ಯನೋ ಕಾನಲ ಹುದೈ ಶಲ್ಯ ಕೇಳದ. ರಿಪುಗಳೈವರಿಗೆ ಉಣಬಡಿಸಿದೆವು. ಐದು ಜನ, ಐದು ಜನ ಪೈಕಿ ಯಾರು ಬರಬಹುದು? ಐದು ಜನ ಬರಬಹುದು. ಐದು ಜನದ ಪರವಾಗಿ ದೇವೇಂದ್ರ ಅಗ್ನಿ ಯಮ ನಿರೃತಿ ವರುಣ ಅವರ ಪರವಾಗಿ ದಿಕ್ಪಾಲಕರಾದರೂ ಕೂಡ ಬರಬಹುದು. ಇವತ್ತು ನೋಡಿಬಿಡ್ತೇನೆ ಸುಯೋಧನ ಜಾತ ಪುಣ್ಯನೋ ಅಥವಾ ಧರ್ಮಪುತ್ರ ಭೂತಭಾಗ್ಯನೋ ಯಾವರಿದೆ ಇವತ್ತು ನೋಡಿಬಿಡ್ತೇನೆ. ಧರ್ಮರಾಜನ ಅದೃಷ್ಟವೋ ದುರ್ಯೋಧನ ಅದೃಷ್ಟವೋ ನೋಡ್ತೇನೆ ಬರಲಿ ಅಂಥೇಳಿ ಕೂಗ್ತಾ ಇದ್ದಾನೆ. ಬಾಣವನ್ನು ತೇ ಅವರ ಪರವಾಗಿ ಇಂದ್ರ ಅಗ್ನಿ ಯಮ ನಿರೃತಿ ವರುಣ ಇತ್ಯಾದಿಗಳು ಬಂದರೂ ಕೂಡ ಸರಿ, ಅವರಿಗೆಲ್ಲರಿಗೂ ಕೂಡ ಔತಣವನ್ನು ನಾನು ಬಿಡಿಸ್ತೇನೆ. ಈ ದಿನ ದುರ್ಯೋಧನ ಜಾತ ಪುಣ್ಯನೇ ಅಥವಾ ಧರ್ಮರಾಜ ಭೂತಭಾಗ್ಯನೇ ನೋಡೋಣ ಅಂಥೇಳಿ ಶಲ್ಯ ಇವತ್ತು ನೋಡಬಹುದು ಅಂಥೇಳಿ ಬೆರಳಿನಲ್ಲಿ ಆ ಧನಸ್ಸಿನ ಗುರಿಯನ್ನು ತಿರುಗಿಸ್ತಾ ಇದ್ದಾನೆ. ತಿರುವ ಬೆರಳಲಿ ಮಿಡಿದು
ಕೆನ್ನೆಗೆ ಬರ ಸೆಳೆದು ಲುಳಿವಡೆದು ಹೂಡಿದ ಸರಳ ಕಿವಿವರೆ ಗುಗಿದು ಬೈಸಿಗೆರೆಗೆದು ಠಾಣದಲ್ಲಿ ಪರಿವಿಡಿಯನಾರೈದು ಗರುಡಿಯ ಗುರುವ ನೆನೆದನು ಗರುಡಿಯ ಗುರುವ ನೆನೆದನು ವೈರಿ ಸೇನೆಯ ತರುಬಿ ನಿಂದನು ಕಾದು ಅಣ್ಣನ ಬೇಗ ಕರೆಯನು ತ ಧನಸ್ಸನ್ನು ತಗೊಂಡ ಅದರ ನಾರಿಯನ್ನು ಒಂದು ಸಾರಿ ಎಳೆದ ಅದರ ಧ್ವನಿಯನ್ನು ಕಿವಿ ಹತ್ತಿರ ಅದರ ನಾದವನ್ನು ಶ್ರುತಿಯನ್ನು ನೋಡಿದ ಬಾಣವನ್ನು ತಗೊಂಡ ಹೂಡಿದ ಗುರಿಯನ್ನು ಇಟ್ಟ ಕಿವಿವರಿಗೆ ಎಳೆದ ಗುರಿಯನ್ನು ಇಟ್ಟಿದ್ದಾನೆ ಪಾಂಡವರ ಕಡೆ ನೋಡ್ತಾನೆ ಗುರಿಯ ಮುಂದೆ ಯಾರೂ ಕೂಡ ಇಲ್ಲ ವೈರಿ ಸೇನೆಯ ತರುಬಿ ನಿಂತಿದ್ದಾನೆ ಕಾದುವ ಅಣ್ಣನ ಬೇಗ ತೋರು ಯಾರು ನನ್ನೊಡನೆ ಯುದ್ಧ ಮಾಡ್ತಾರೆ ಕಾದುವ ಅಣ್ಣ ಯಾರು ನನ್ನೊಂದಿಗೆ ಯುದ್ಧಕ್ಕೆ ಬರೋ ವೀರ ಯಾರಿದ್ದಾನೆ ಪಾಂಡವರ ಕಡೆಯಲ್ಲಿ ಅಂಥೇಳಿ ಆಕರ್ಣಾಂತವಾಗಿ ಧನುಸ್ಸನ್ನು ಎಳೆದು ಪಾಂಡವರ ಕಡೆ ನೋಡ್ತಾ ಇದ್ದಾನೆ ಕರ್ಣ. ಅಷ್ಟೊತ್ತಿಗೆ ಕರ್ಣನ ಕಡೆಯ ಹೊಗಳು ಭಟ್ರು ಕರ್ಣನನ್ನು ಹೊಗಳೋದಕ್ಕೆ ಶುರು ಮಾಡಿದರು. ಇಲ್ಲಿ ಧೃತರಾಷ್ಟ್ರನಿಗೆ ಕಥೆಯನ್ನು ಕೇಳ್ತಾ ಇದ್ದಾನೆ. ಇವತ್ತಿನ ಕರ್ಣನ ಪರಿ ಬೇರೆ ಅಂಥೇಳಿ ಧೃತರಾಷ್ಟ್ರನಿಗೆ ಭಾರೀ ಉತ್ಸಾಹವಾಗಿಬಿಟ್ಟಿದೆ. ಹೊಗಳ್ತಾ ಇದ್ದಾನೆ ಕರ್ಣನನ್ನ ಪೂತು ಯುದ್ಧ ಧುರಂಧರ ಭೀತಿಗೊಳ್ಳುತ್ತದೆ ಮಾರು ಬಲ ಮಜ ಪೂತು ಧಕ್ಕಡ ಧಿಟ್ಟ ವಿಭು ಸಂಘಾತ ವಾರಿಧಿ ಬಾಡ ಬಾನಲ ಕೀರ್ತಿ ಜಗ ಝಂಪ ಜಾತರಿ ಪುನಿರ್ಮಥನ ವೈರಿಂವ್ರಾತ ಕಾನನ ಧೂಮಕೇತು ಅರಾತಿಹರ ಜಯ ಜಯ ಜೀಯ ಜಯ ಜಯ ಎಂದು ವಂದಿಸಂದೋ. ಮಹಾರಾಜ, ಎರಡೂ ಬಲ ಕರ್ಣನನ್ನು ನೋಡಿ ಭಯಪಡ್ತಾ ಇದೆ. ಶತ್ರುಗಳಂಕ ಅಂಜಿ ಹೋಗಿದ್ದಾರೆ, ಭೀತಿಗೊಳ್ಳುತ್ತಿದೆ ಮಾರುಬಲ. ಮಜಪೂತು ಢಕ್ಕಡ ದಿಟ್ಟರಿಪು ಸಂಘಾತ ವಾರಿಧಿ ಬಡಬಾಲಲ ಕೀರ್ತಿ ಜಗಜಂಪ ಜಾತರಿಪು ನಿರ್ಮಥನ ವೈರಿ ವೈರಿವ್ರಾತ ಕಾನನ ಧೂಮಕೇತು ಅಂಥೇಳಿ ಕರ್ಣನ ಪರಾಕ್ರಮವನ್ನು ಹೊಗಳಿಬಿಟ್ರು. ಹೊಗಳೋಣ ಅರ್ಜುನನಿಗೆ, ಅದು ಎಲ್ಲಿತ್ತೋ ಏನೋ. ಅರ್ಜುನ ಬಂದುಬಿಟ್ಟ. ಆ ಹೊತ್ತಿಗೆ ಅರ್ಜುನ ಬರ್ತಾ ಇದ್ದಾನೆ. ಮಹಾರಾಜ ಸಂತೋಷ ಪಡ್ತಾ ಹಿಗ್ಗನ್ನೆಲ್ಲ ಮುಗಿಸ್ಕೊಂಬಿಡ್ಬೇಡ, ಈಗ ಅರ್ಜುನದಂದು ಕೇಳು. ಇದನ್ನು ಹ್ಯಾಕೆ ಕೇಳಿದೆಯೋ ಈ ಕಡೆ ಕಿವಿಯಲ್ಲಿ, ಆ ಕಡೆ ಕಿವಿಯಲ್ಲಿ ಅರ್ಜುನನಂದು ಕೂಡ ನೀನು ಕೇಳು ಅಂಥೇಳಿ ಹೇಳ್ತಾ ಅರ್ಜುನ ಬಂದ. ಧನುಸ್ಸನ್ನು ಟಂಕಾರ ಮಾಡ್ತಾನೆ, ಸಿಂಹನಾದವನ್ನು ಮಾಡ್ತಾನೆ. ಮಹಾರಾಜ ಧೂರ್ಜಟೆಯ ಧನುಸ್ಸಿನ ಡಾವರವೋ ಅರಸ ಕೇಳಿ ಧೂರ್ಜಡಿಯ ಡಾಮರದ ಡಾಮರ ಧ್ವನಿಯೋ ವಿಲಯದ ಬರಸಿಡಿಲ ಬೊಬ್ಬಾಡವೋ ಕಲ್ಪಾಂತ ಸಾಗರದ ತೆರೆಗಳಬ್ಬರವೋ ಧನಂಜಯ ಕರ ನಿಹಿತ ಗಾಂಡಿವದ ಮೌರ್ವಿ ಸ್ಫುರಿತ ಕಳ ಕಳ ಒದೆದು ಅಬುಜ ಭವಾಂಡ ಮಂಡಲವ. ಧೂರ್ಜಟಿಯ ಡಾವರದ ಡಮರಧ್ವನಿಯೋ ವಿಲಯದ ಬರಸಿಡಿಲ ಬೊಬ್ಬಾಟವೋ ಕಲ್ಪಾಂತ ಸಾಗರದ ತೆರೆಗಳ ಅಬ್ಬರವೋ ಧನಂಜಯನ ಕರವಿಹಿತ ಗಾಂಡೀವ ಮೌರ್ವಿ ಸ್ಫುರಿತ ಕಳಕಳವೋ ಅನ್ನುವ ಹಾಗೆ ಇಡೀ ಬ್ರಹ್ಮಾಂಡದಲ್ಲಿ ಆ ಅರ್ಜುನನ ಆ ಯುದ್ಧದ ಭೋರ್ಗರೆತ ಉಂಟಾಗಿದೆ. ಮಹಾರಾಜ ನಿನ್ನ ಕಡೆಯವರು ತತ್ತರಿಸಿ ಹೋಗ್ಬಿಟ್ರು, ಘೀಳಿಡ್ತಾ ಹೋಗ್ತಾ ಇದ್ದಾರೆ. ಆನೆಗಳು ಹೆದರಿಬಿಟ್ರು, ಕುದುರೆಗಳು ಹೆದರಿಬಿಟ್ರು, ಮನುಷ್ಯರು ಕಿವಿ ಹೋಯ್ತು ಅಂದರು. ಅರ್ಜುನನ ಆ ಗಾಂಡೀವರ ಧ್ವನಿಯಿಂದ ಕಿವಿಗಳು ಹೋಯ್ತು ಅಂತ ನಿನ್ನ ಕಡೆಯವರು ಹೆದರಿ ಸಾಯ್ತಾ ಇದ್ದಾರೆ. ಆದರೆ ವೀರ ಕರ್ಣ,
ಘೀಳಿದಲು ಕಿವಿಗಳಲ್ಲಿ ಕುರುಬಲ ಜಾಲ ಜರಿದುದು ಜಾತ ಭುವನ ಬಾಲ ಪುನರಾಗದ ಮಹಾಧ್ವನಿ ಕರಡಿದಂ ಬುಧಿಯ ಮೇಲು ಮೊಳಗಿನ ದನಿಯನಾಲಿಸಿ ಹೀಲಿಗೆದರುವ ನವಿಲವನು ನಿನ್ನಾಳು ಬಾಹಪ್ಪಳಿಸಿ ಹಿಗ್ಗಿದನು ಅರಸ ಕೇಳೆದ ಕುರುಬಲ ಜಾಲ ಜರಿದು ಹೋಗಿದೆ. ಪಾಂಡವರ ಕಡೆಯಲ್ಲೂ ಕೂಡ ಏನಾಗುತ್ತೋ ಅಂತ ಆ ಮಹಾಧ್ವನಿಯಿಂದ ಹೆದರಿದ್ದಾರೆ. ಕೌರವರಂಕ ಸೊಪ್ಪಾಗಿದ್ದಾರೆ. ಕರ್ಣ ಮಾತ್ರ ಉತ್ಸಾಹದಿಂದ ಮೇಘಗರ್ಜನೆಯಾದರೆ ಆಕಾಶದಲ್ಲಿ ಗುಡುಗು ಮೋಡ ಸಿಡಿಲು ಉಂಟಾದರೆ ನವಿಲು ಹೇಗೆ ಕುಣಿಯುತ್ತೋ ಆ ಅರ್ಜುನನ ಧನಸ್ಸಿನ ಟಂಕಾರವನ್ನು ಕೇಳಿ ನಿನ್ನ ಕರ್ಣ ಹಿಗ್ಗಿ ಹೋಗಿದ್ದಾನೆ. ಬಂದನೆ ವೀರ ಬಂದನೆ ಅರ್ಜುನ ಬಂದನೆ ಅಂತ ಹೇಳಿ ಬಹಳ ಉತ್ಸಾಹದಿಂದ ಕರ್ಣ ಯುದ್ಧಕ್ಕೆ ಸಿದ್ಧನಾರ ಅಂದಾಗ ಧೃತರಾಷ್ಟ್ರನಿಗೆ ಇದ್ದದ್ರಲ್ಲಿ ಸಮಾಧಾನವಾಯಿತು. ಆ ಕಡೆ ಆ ಅರ್ಜುನನ ವಿನಯವನ್ನು ಕೇಳು, ರಥಕ್ಕೆ ಬರ್ತಾ ಇದ್ದಾನೆ ಅರ್ಜುನ. ಹರಿಗೆ ಕೈ ಮುಗಿದೆರಗಿ ತೇರಿನ ಹರಿಗಳಿಗೆ ವಂದಿಸಿ ಹರಿಗೆ ಕೈ ಮುಗಿದೆರಗಿ ತೇರಿನ ಹರಿಗಳಿಗೆ ವಂದಿಸಿ ಪತಾಕೆಯ ಹರಿಗೆ ನಮಿಸಿ ನಿಜಾಯುಧಕ್ಕೆ ಕೈ ಮುಗಿದು ಜೇವೊಡೆದು ಹರಿಧನಂಜಯ ಧರ್ಮ ನಿರುತಿ ವರುಣ ಮಾರುತ ವೈಶ್ರವಣ ಶಂಕರ ವಿರಿಂಚಾದಿಗಳಿಗೆ ಅಭಿವಂದಿಸಿದನು. ಹರಿಧನಂಜಯ ಧರ್ಮ ನೈಋತಿ ವರುಣ ಮಾರುತ ವೈಶ್ರವಣ ಶಂಕರ ವಿರಿಂಚಾದಿಗಳಿಗೆ ಅಭಿವಂದಿಸಿದನು. ಆಬಾಸ ಹರಿಗೆ ಕೈ ಮುಗಿದು ಕೃಷ್ಣನಿಗೆ ನಮಸ್ಕಾರ ಮಾಡಿದ್ದಾನೆ ಅರ್ಜುನ. ತೇರಿನ ಹರಿಗಳಿಗೆ ವಂದಿಸಿ ಕುದುರೆಗಳಿಗೆ ವಂದನೆಯನ್ನು ಮಾಡಿದ್ದಾನೆ. ಪತಾಕೆಯ ಹರಿಗೆ ನಮಿಸಿ ಧ್ವಜದಲ್ಲೂ ಕೂಡ ಕಪಿವೀರ ಇದ್ದಾನೆ ಹನುಮ, ಅವನಿಗೆ ನಮಸ್ಕಾರ ಮಾಡಿದ್ದಾನೆ. ನಿಜಾಯುಧಕ್ಕೆ ಕೈ ಮುಗಿದು ಜೇವೊಡೆದು ಹರಿ ಧನಂಜಯ, ಹರಿ ಅಂದರೆ ಇಂದ್ರ, ಧನಂಜಯ ಅಂದರೆ ಅಗ್ನಿ, ಧರ್ಮ ಅಂದರೆ ಯಮಧರ್ಮ, ನೈಋತಿ ನಿರ್ವೃತಿ, ವರುಣ ಮಾರುತ ಅಂದರೆ ವಾಯುವ್ಯ, ವೈಶ್ರವಣ ಅಂದರೆ ಕುಬೇರ, ಶಂಕರ ಅಂದರೆ ಈಶಾನ್ಯ, ಅಷ್ಟ ದಿಕ್ಪಾಲಕರಿಗೂ ಕೂಡ ನಮಸ್ಕಾರ ಮಾಡಿ ಹರಿ ಹರಿ ಅಂತ ಹೇಳಿ ಹೇಳ್ತಾ ರಥವೇರಿದನು ಪಾರ್ಥ. ರಥಕ್ಕೆ ಅರ್ಜುನ ಬಂದಿದ್ದಾನೆ. ಎರಡೂ ರಥಕ್ಕೆ ರಥ ಥಾಟ್ ಹೊಡಿತಾ ಇದೆ. ಇವನನ್ನು ಹೇಗೆ ಕರ್ಣನನ್ನು ಹೊಗಳುಬಿಟ್ಟರು ಹೊಗಳಿದರೋ ಈ ಕಡೆಯಲ್ಲಿ ಅರ್ಜುನನನ್ನು ವೀರರು ಬೇರೆ ತರಹದಲ್ಲಿ ಹೇಳ್ತಾ ಇದ್ದಾರೆ. ಇದು ಒಂದು ಥರದಲ್ಲಿ ಹೊಗಳೋದೆ, ಆದರೆ ಅರ್ಜುನ ನಿನ್ನ ವೀರತನಕ್ಕೆ ತಕ್ಕ ಹಾಗೆ ಮಾಡು. ಭರತ ಕುಲ ಸಂಭಾಳು ಜಯ ಹಿಮಕರ ಪುರೂರವ ನಹುಷ ನಳನು ಗವರಯಯಾದಿ ಬ್ರಗಡ ವಿಮಲಾನ್ವಯದೊಳು ಅವತರಿಸಿ ದುರಕೆ ಮನವಳು ಕಿದರೆ ಹೆಜ್ಜೆಯ ತಿರುಪಿದೊಡೆ ಕುಲ ಕೋಟಿ ಕೋಟಿಗೆ ನರಕವು ದುರಗೆ ಮನ ಬಳುಕಿದರೆ ಹೆಜ್ಜೆಯದಿರು ಬಿದೊಡೆ ಕುಲ ಕೋಟಿ ಕೋಟಿಗೆ ನರಕವು ಎಂದೆಚ್ಚರಿಸಿದರು ಭಟ್ಟರು ನಿಯನ್ವಯ. ಭರತಕುಲ ಸಂಭಾಳು ಜಯ, ಭರತ ವಂಶೋದ್ಧಾರಕನೇ ನಿನಗೆ ಜಯವಾಗಲಿ ಅಂತ ಒಂದು ಸಾರಿ ಹೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದಾರೆ ಅರ್ಜುನನಿಗೆ. ಅರ್ಜುನ ಚಂದ್ರವಂಶದಲ್ಲಿ ಹುಟ್ಟಿದ್ದೀಯಾ, ಅದೇ ವಂಶದಲ್ಲಿ ಪುರೂರವ ನಹುಷ ನಳ ನೃಗ ಯಯಾತಿ ಮತ್ತು ಇತ್ಯಾದಿ ಅನೇಕ ಮಹಾರಾಜಾದಿರಾಜರು ಆಗಿ ಹೋಗಿದ್ದಾರೆ. ಅರ್ಜುನ
ಅಂಥ ವಂಶದಲ್ಲಿ ಹುಟ್ಟಿ ಯುದ್ಧಕ್ಕೆ ಬಂದಿರಿಯಾ? ಒಂದು ಹೆಜ್ಜೆ ಹಿಂದಕ್ಕೆ ಇಟ್ಟರೆ ಕುಲಕೋಟಿಗಳಿಗೆ ನರಕ ಉಂಟಾಗತ್ತೆ. ಹುಷಾರ್, ಹೆಜ್ಜೆ ಹಿಂದಕ್ಕೆ ಇಟ್ಟೀಯ, ಮುಂದಿಟ್ಟಿರೋ ಹೆಜ್ಜೆಯನ್ನು ಮತ್ತು ಮುಂದಕ್ಕೆ ಬರಬೇಕೇ ವಿನಃ ಹಿಂದಕ್ಕೆ ಹೋಗಬಾರದು. ಕರ್ಣ ಬಹಳ ತೀವ್ರ ಅಂತ ಹೇಳಿ ತಿರುಗಿಬಿಟ್ಟೆ ಅಂತಂದರೆ ಆಗೋರಿಲ್ಲ. ಹೆಜ್ಜೆಯನ್ನು ಹಿಂದಕ್ಕೆ ಇಟ್ಟರೆ ನರಕ ನಿನಗೆ ಅಂತೇಳಿ ಹೇಳ್ತಾ ಅರ್ಜುನನಿಗೆ ಎಚ್ಚರಿಕೆಯನ್ನು ಕೊಟ್ಟರು. ರಥ ರಥಕ್ಕೆ ಬಂದು ಥಾಟ್ ಹೊಡಿತಾ ಇದೆ. ದಳವೆರಡ ಹಿಂದಿಕ್ಕಿ ರಥ ರಥ ಹೊಳೆದು ಸುಳಿದವು ಕಿದಮು ಕುಲಗಿರಿ ಕುಲಗಿರಿಗೆ ದಿಕ್ಕರಿಗೆ ದಿಕ್ಕರಿ ಜೋಲಿದೆಗೆದ ಬಲನ ವಜ್ರನ ಕಾಲನೇಮಿಯ ಜಲರುಹಕ್ಷನ ರಾವಣನ ರಘುಕುಲನ ದೆಕ್ಕಾದೆಕ್ಕಿ ಜೋಡಿಸಿದು ಆತ ನೀತನೀ. ರಥ ರಥ ಹೊಳೆದು ಸುಳಿದಾಡಿದವು. ಒಂದು ಸಾರಿ ಕೃಷ್ಣಾರ್ಜುನರ ರಥ ಕನ್ನನ ರಥಕ್ಕೆ ಪ್ರದಕ್ಷಿಣೆಯಾಗಿ ಶತ್ರು ಸೈನ್ಯದಲ್ಲಿ ನುಗ್ಗಿ ಹಾಗೆ ಬಂದುಬಿಡ್ತು. ಕನ್ನನ ರಥ ಪಾಂಡವರ ಸೈನ್ಯದಲ್ಲಿ ನುಗ್ಗಿ ಅದು ಹೀಗೆ ಬಂದುಬಿಡ್ತು. ಎರಡೂ ರಥವನ್ನು ಸುತ್ತು ಹೊಡೆಸಿಬಿಟ್ರಂತೆ ರಥ ಮಧ್ಯದಲ್ಲಿ. ಎಲ್ಲಿಗೆ ಹೋಗ್ತಾ ಇವರಿಬ್ಬರು ಯುದ್ಧ ಮಾಡೋರು, ಆದರೆ ಊರೆಲ್ಲ ಸುತ್ತಕೊಂಡು ಬರ್ತಾ ಇದ್ದಾರಂತೆ ಇಬ್ಬರು ಕೂಡ. ಆ ತರಹ ರಥ ರಥವನ್ನು ಅಟ್ಟಿಸ್ಕೊಂಡು ತಿರುಗಾ ಮುರುಗ ಒಬ್ಬರು ಪ್ರದಕ್ಷಿಣೆಯಾಗಿ ಅಪ್ರದಕ್ಷಿಣೆಯಾಗಿ ರಥಗಳು ಒಂದಕ್ಕೊಂದಕ್ಕೆ ಸುತ್ತುತ್ತಾ ಇದೆ. ದಕ್ಕಾದಿಕ್ಕೆಯಿಂದ ಇದರಾಗಿ ಎದುರಿಸಿದ್ದಾರೆ. ಆಮೇಲೆ ಸರಿ, ಈ ಇಬ್ಬರ ಯುದ್ಧ ಹೇಗೆ ಕಾಣಿತು ಅನ್ನೋದನ್ನು ಕವಿ ಹೇಳ್ತಾ ಇದ್ದಾನೆ. ಬಲನ ವಜ್ರನ ಇಂದ್ರನಿಗೂ ಬಲಾಸುರನಿಗೂ ಆದ ಯುದ್ಧ ಕಾಣ್ತಾ ಇದೆ. ಕಾಲನೇಮಿಗೂ ಪರಮಾತ್ಮನಿಗೂ ಆದ ಯುದ್ಧದಂತೆ ಕಾಣ್ತಾ ಇದೆ. ರಾವಣನಿಗೂ ರಘುರಾಮನಿಗೂ ಆದಂತಹ ದೆಕ್ಕಾದೆಕ್ಕೆ ಇಲ್ಲಿ ಜೋಡಿಸಿ ಕಾಣ್ತಾ ಇದೆ. ಕಾಣ್ತಾ ಇದ್ದಾಗೇನೆ ಅರ್ಜುನ ಕಡೆಯವರು ಕೌರವರ ಕಡೆಯವರನ್ನು ಕೂಗಿದರು. ನಿಮ್ಮ ಪತ್ನಿಯರ ಕಿವಿಯಲ್ಲಿ ಓಲೆ ಇವತ್ತು ಹೋಯ್ತು. ನೆಲನ ರಾಜ್ಯ ಶ್ರೀಯ ತುರುಬಿಂಗೆ ಅಳುಕದಂಘೈಸಿದ ವಿರೋಧಿಯ ಲಲನಯದ ಶ್ರುತಿ ಪತ್ರ ಸೀಲಲಿ ಸಾಲ ಹಿಂಗಿದ. ಲಲನಯರ ಶ್ರುತಿ ಪತ್ರ ಸೀಳಲಿ, ಕಿವಿಯ ಆಭರಣ ಇವತ್ತು ಬಿದ್ದು ಹೋಗುತ್ತೆ ಶತ್ರುಗಳದ್ದು ಅಂತ ಪಾಂಡವರ ಕಡೆಯವರು ಅಂದರೆ ಶತ್ರುಗಳು ಹೋಗ್ತಾರೆ ಅಂತ ಇವರ ಕಡೆಯವರು ಕೂಗಿದರು. ಆ ಕೌರವನ ಕಡೆಯವರು ಕೂಗ್ತಾ ಇದ್ದಾರೆ. ಅಲಿದ ಬೃಷಸೇನಕನ ತಾಯಿಗಳು ಮೆಲಲಿ ವೀಲಯವನು ಅಲಿದ ಬೃಷಸೇನಕನ ತಾಯಿಗಳು ಮೆಲಲಿ ವೀಲಯವನು ಕಿರೀಟಿಯ ತಲೆಯ ತೆರಿಗೆಗೆ ತಾವೆ ಹೊಣೆ ಎಂದು ಭಟಸ್ತೋ. ವೃಷಸೇನನನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ ಕರ್ಣನ ಪತ್ನಿ, ಮಗನಾದ ವೃಷಸೇನನನ್ನು ಕಳ್ಕೊಂಡ್ಬಿಟ್ಟಿದ್ದಾಳೆ. ಆ ಮಹಾತಾಯಿ ಭಾರೀ ಬ್ರಹ್ಮಚರ್ಯದಲ್ಲಿದ್ದಾಳೆ, ಉಪವಾಸ ವನವಾಸವನ್ನು ಮಾಡ್ತಾಳೆ, ಯಾವ ಆಭರಣವನ್ನು ಕೂಡ ಮುಟ್ತಾ ಇಲ್ಲ, ಯಾವ ಆಹಾರವನ್ನು ಕೂಡ ತಗೊಳ್ತಾ ಇಲ್ಲ. ಅಂತಹ ವೃಷಸೇನನ ತಾಯಿ ಇವತ್ತು ಶತ್ರು ಹೋದ ಅಂತ ತಾಂಬೂಲವನ್ನು ಹಾಕ್ಕೊಳ್ಳಿ. ಅವಳು ಇವತ್ತು ತನ್ನ ವ್ರತವನ್ನು ಬಿಟ್ಟು ತಾಂಬೂಲವನ್ನು ಹಾಕ್ಕೊಳ್ಳಲಿ, ಕಿರೀಟಿಯ ತಲೆ ಹೋಯ್ತು ಅಂತ ಮಾಡಿಕೊಂಡು ತಾಂಬೂಲವನ್ನು ಹಾಕ್ಕೊಳ್ಳಿ ಅಂತ ಕೌರವರ ಕಡೆಯವರು ಅರ್ಜುನ ಹೋಗಲಿ ಅಂತ ಅವರು ಕೂಗ್ತಾ ಇದ್ದಾರೆ. ಕೌರವರೆಲ್ಲ ಹೋಗಲಿ ಅಂತ ಇವರು ಕೂಗ್ತಾ ಇದ್ದಾರೆ. ಏನು ಹೇಳಲಿ ಮಹಾರಾಜ, ಆಶ್ಚರ್ಯವನ್ನು ಬರೇ ಇಲ್ಲಿ ಪರಿವಾರ ಪರಿವಾರಕ್ಕೆ ಇಡೀ ಆ ಪರಿವಾರವನ್ನೆಲ್ಲ ಇವರು ದ್ವೇಷ ಮಾಡ್ತಾರೆ, ಈ ಪರಿವಾರವನ್ನೆಲ್ಲ ಅವರು ದ್ವೇಷ ಮಾಡ್ತಾರೆ. ನಮ್ಮ ಭೂಲೋಕದಲ್ಲ, ಆಕಾಶದಲ್ಲಿ ದೇವಲೋಕದಲ್ಲೂ ಕೂಡ ಎರಡು ಭಾಗ ಆಗೋಯ್ತು. ಏನ ಹೇಳುವೆ ನವನಿಪತಿ ವೈಮಾನಿಕರ ಹಂತಿಗಳ ಹರ ಚತುರಾನನರ್ ಒದ್ದೋಲಗದ ವಾಗ್ಜನಿತ ವಿಗ್ರಹವ ಏನ ಹೇಳುವೆ ನವನಿಪತಿ
ಭಾರಣೆಯನು ಅರ್ಜುನ ನಾನಲವೇ ಭಾನುಜನ ಭಾರಣೆಯನರ್ಜುನ ನಾನಲವೇ ಫಲುಗುಣಗೆ ರವಿಸೂನುವೇ ಫಡಪಾಡೆಯೆಂದುದು ಮೇಲೆ ಸುರಗಡಗ ವೈಮಾನಿಕರ ಪಂಕ್ತಿಯಲ್ಲಿ ಇಂದ್ರಸಭೆಯಲ್ಲಿ ರುದ್ರಸಭೆಯಲ್ಲಿ ಬ್ರಹ್ಮಸಭೆಯಲ್ಲಿ ಅವರ ಒಡ್ಡೋಲಗರಲ್ಲಿ ಇವರ ಮಾತೇ ಮಾತು ಏನು ಹೇಳ್ತಾ ಇದ್ದಾರೆ ಅಂದರೆ ಅವರು ದೇವಲೋಕರಲ್ಲಿ ಭಾನುಜನ ಭಾರಣೆಯೇ ಭಾರಣೆಗೆ ಅರ್ಜುನನ ಆಳಲು ಅಳವೇ ಕರ್ಣನ ಪರಾಕ್ರಮವನ್ನು ತಾಳ್ಕೊಳ್ಳೋದಕ್ಕೆ ಅರ್ಜುನನಿಂದ ಸಾಧ್ಯವೇ ಕರ್ಣನ ಮುಂದೆ ಅರ್ಜುನನೇ ಅಂತ ಒಂದು ಪಾರ್ಟಿ ಹೇಳುತ್ತಂತೆ ಇನ್ನು ಕೆಲವು ಜನ ರವಿಸೂನುವೆ ಅರ್ಜುನನ ಮುಂದೆ ಕರ್ಣನೇ ಸೂತಪುತ್ರನೇ ಅರ್ಜುನನ ಮುಂದೆ ಅಂಥೇಳಿ ಇನ್ನೊಂದು ಪಾರ್ಟಿ ಅವರಲ್ಲೇ ಪಾರ್ಟಿಯಾಗಿ ಕೆಲವು ಜನ ಅರ್ಜುನ ಕೆಲವು ಜನ ಕರ್ಣ ಅಂತ ಇದ್ದಾರೆ ಇಡೀ ರಾಶಿ ತಾರಾಗಣ ಆಕಾಶ ಎಲ್ಲವೂ ಕೂಡ ರಾಶಿ ತಾರಾಗಣ ಸಹಿತ ಆಕಾಶ ಕರ್ಣನ ಕಡೆ ಸಮೀರ ಹುದಾಶನ ಬುಧಿಗಿರಿ ಸಹಿತ ಈ ಧರಣಿ ಪಾರ್ಥನಲಿ ರಾಶಿ ತಾರಾಗಣ ಸಾವಿರಾರು ನಕ್ಷತ್ರಗಳ ಸಮೇತವಾಗಿ ಇಡೀ ಆಕಾಶ ಕರ್ಣನ ಕಡೆ ಇಡೀ ಅಂತರಿಕ್ಷವಲ್ಲ ಅಂದರೆ ನಮ್ಮ ಲೋಕಕ್ಕೆ ಬಾ ನೀನು ನಕ್ಷತ್ರ ಲೋಕಕ್ಕೆ ಬಂದುಬಿಡು ಅಂತನ್ನೋ ಹಾಗೆ ಆಕಾಶವೆಲ್ಲ ಕರ್ಣನ ಪಾರ್ಟಿ ಆಯಿತಂತೆ ಅಗ್ನಿ ವಾಯು ಜಲದೇವತೆಗಳು ಇವರೆಲ್ಲ ಅರ್ಜುನನ ಪಾರ್ಟಿ ಹೋಮ ಮಾಡು ಆಯುಷ್ಯ ಹೋಮ ಮಾಡು ಮೃತ್ಯುಂಜಯ ಹೋಮ ಮಾಡು ಅಂತ ಅಗ್ನಿ ಜಲ ಬೇಕಲ್ಲ ಆಹಾರಕ್ಕೆ ಬೆಳೆಯೋರಕ್ಕೆ ಪ್ರಜೆಗಳಿಗೆ ನೀರು ಭೂಮಿ ಬೇಕು ನೀರು ಬೇಕು ಅಗ್ನಿ ಬೇಕು ನೀರು ಭೂಮಿ ಅಗ್ನಿ ಇವರೆಲ್ಲ ಅರ್ಜುನನ ಕಡೆ ಅರ್ಜುನ ಇಲ್ಲೇ ಇರು ಭೂಮಿ ಮೇಲೆ ಸುಖವಾಗಿ ರಾಜ್ಯಭಾರ ಮಾಡು ಬೆಳೆ ಮಳೆ ಎಲ್ಲ ಚೆನ್ನಾಗಾಗಲಿ ಇವರು ಆಕಾಶ ಕರ್ಣ ನಾವಿದ್ದೀವಿ ನಮ್ಮ ಕಡೆ ಬಾ ನೀನು ನಕ್ಷತ್ರ ಲೋಕಕ್ಕೆ ಬಂದುಬಿಡು ನೀನು ನಕ್ಷತ್ರ ಆಗ್ಬಿಡು ಅನ್ನೋ ಹಾಗೆ ಆಸುರಾರಿ ಪ್ರಮುಖ ಯಕ್ಷರಿಗಾಸೆ ಕರ್ಣನ ಮೇಲೆ ನಾಕ ನಿವಾಸಿ ನಿರ್ಜರ ನಿಕರವಾದುದು ನರನ ಕೈವಾರ ವಿಜದ ಮಂತ್ರಾಖ್ಯಾನ ವೇದ ಸ್ಮೃತಿ ಪುರಾಣ ಷಡಂಗವು ಇಂದ್ರನ ಸುತನ ದೆಸೆ ಉಚ್ಚಾಟನ ಸ್ತಂಭಾದಿ ವಿದ್ಯೆಗಳು ಕ್ಷಿದಿಬ ಕೇಳೈ ಕರ್ಣನತ್ತನು ಕ್ರತುಗಳ ದೆಸೆ ಆಭಿಚಾರ ಕ್ರತುಗಳೀ ದೆಸೆಯಾಗಿ ನಿಂದವು ನೃಪದಿಗೇಳೆದ ವಿತತವಾರ ಮಂತ್ರ ಆಖ್ಯಾನ ಅಗ್ನಿಷ್ಟೋಮ ಅತಿರಾತ್ರ ವಾಜಪೇಯ ಉತೋರ್ಯಾಮ ಅಶ್ವಮೇಧ ರಾಜಸೂಯ ಪುರಾಣಗಳು ಷಡಂಗಗಳು ಇದೆಲ್ಲ ಅರ್ಜುನನ ಕಡೆ ಉಚ್ಚಾಟನ ಸ್ತಂಭನ ಮಾರಣ ಅಪಶಕುನ ಅಪಮಾರಿ ಕಾಳಿ ಚೌಡಿ ಇತ್ಯಾದಿಗಳೆಲ್ಲ ಕರ್ಣನ ಕಡೆ ಒಳ್ಳೆಯ ಕ್ರತುಗಳೆಲ್ಲ ಅರ್ಜುನನ ಕಡೆ ಆಭಿಚಾರ ಕ್ರತುಗಳು ಮಾಟ ಮಂತ್ರ ಹೋಮ ಇತ್ಯಾದಿಗಳೆಲ್ಲ ಕರ್ಣನ ಕಡೆ ಹೀಗೆ ಆ ಯಜ್ಞದ ದೇವತೆಗಳಲ್ಲೂ ಎರಡು ಭಾಗ ಆಯಿತು ಸರ್ಪಗಳು ಪಾತಾಳ ಲೋಕದವರು ಅವರೂ ಮೇಲಕ್ಕೆ ಹೋಗ್ಬಿಟ್ಟಿದ್ದಾರಂತೆ ಈ ಕರ್ಣಾರ್ಜುನರ ಯುದ್ಧ ನೋಡೋಕ್ಕೆ ಹೋಗ್ಬಿಟ್ಟಿದ್ದಾರೆ ಆ ಕರ್ಣಾರ್ಜುನರ ಪೈಕಿ ಒಳ್ಳೊಳ್ಳೆಯ ಸರ್ಪಗಳು ಶೇಷ ಕಾರ್ಕೋಟಕ ತಕ್ಷಕ ಇತ್ಯಾದಿ ಒಳ್ಳೆಯ ಸರ್ಪಗಳು ಶೇಷ ಕಾರ್ಕೋಟಕನು ತಕ್ಷಕ ವಾಸುಕಿ ಪ್ರಮುಖರಿಗೆ ವಿಜಯದ ವಾಸಿ ಪಾರ್ಥನ ಮೇಲೆ ಉಣಿದೀ ಕ್ರೂರ ಫಣಿಗಳಿಗೆ ಆಸೆ ಕಣ್ಣನ ಮೇಲೆ ಖಗ ಮೃಗ ಕೇಸರಿಗಳ ಆಚಯನಿ ಜಂಬುಗ ಕಾಸರವು ವ್ಯಾಳಾದಿ ಖಗ ಮೃಗವು ಇತ್ತಲ ಇತರ
ಶೇಷ, ಕಾರ್ಕೋಟಕ, ತಕ್ಷಕ, ಅನಂತ, ವಾಸುಕಿ ಇತ್ಯಾದಿ ಮಹಾ ಸರ್ಪಗಳು ಅರ್ಜುನನ ಕಡೆಗೆ ಕೊಳಕ ಮಂಡಲದ ಹಾವು, ಉರಿ ಮಂಡಲದ ಹಾವು, ಕೆರೆಮಡ್ಡದ ಹಾವು, ನೀರಳೆ ಹಾವು ಇತ್ಯಾದಿಗಳೆಲ್ಲ ಕರ್ಣನ ಕಡೆಗೆ, ಸಿಂಹ ಶಾರ್ದೂಲ ಇತ್ಯಾದಿಗಳು ಅರ್ಜುನನ ಕಡೆ, ಕಾಗೆ ಗೂಬೆ ಇತ್ಯಾದಿಗಳು ಕರ್ಣನ ಕಡೆ. ಭರತ ನಳನ ಹುಷಾದಿ ಭೂಮೀಶ್ವರರು ಪಾರ್ಥನ ದೆಸೆಗೆ ಮಹಿಷಾಸುರ ದಶಾನನ ತಾರಕಾದಿಗಳಾದುದೀಚಯಲಿ ಸುರಮುನಿಗಳು ಇಂದ್ರಾನಲಾಂತಕ ವರುಣ ವಾಯು ಮಹೇಶ ವಿದ್ಯಾಧರರು ಪಾರ್ಥನ ದೆಸೆಯಲೈದಿತು ಭೂಬಕೇಳೆಲ್ಲ ಹಿಂದೆ ಆಗಿ ಹೋದ ಸಾತ್ವಿಕ ಮಹಾರಾಜರು ಮತ್ತು ತಾಮಸಗುಣದ ರಾಕ್ಷಸರಾಜರು ಅವರಲ್ಲೂ ಎರಡು ಭಾಗ ಆಗಿ ಭರತ, ನಹುಷ, ನಳ, ಯಯಾತಿ, ಪುರೂರವ ಇತ್ಯಾದಿಗಳೆಲ್ಲ ಮನುಮಾಂಧಾತಾರಿಗಳು ಅರ್ಜುನನ ಕಡೆ, ತಾರಕಾಸುರ, ದಶಗ್ರೀವ, ಮಹಿಷಾಸುರ ಇತ್ಯಾದಿಗಳು ಕರ್ಣನ ಕಡೆಯಲ್ಲಿ ಆಗಿದ್ದಾರೆ. ಋಷಿಗಳಿಗೂ ಕೂಡ ಇವತ್ತು ಒಂದು ದಿವಸ ಜಪ ಬಿಟ್ಟು ಯುದ್ಧ ನೋಡ್ಬಿಡೋಣ ಅಂಥೇಳಿ ಋಷಿಗಳು ಕೂಡ ಯುದ್ಧವನ್ನು ನೋಡೋಕೆ ಬಂದ್ರಂತೆ. ಅದರಲ್ಲಿ ತುಂಬ ಸಾತ್ವಿಕವಾದಂತಹ ಋಷಿಗಳು ಅರ್ಜುನನ ಕಡೆ, ಸ್ವಲ್ಪ ತಾಮಸದ ಋಷಿಗಳೆಲ್ಲ ಕರ್ಣನ ಕಡೆಗೆ ಆಗ್ತಾ ಇದ್ದಾರೆ. ಭೃಗು ವಸಿಷ್ಠ ಆಂಗಿರಸ ದಕ್ಷಾದಿಗಳು ಪಾರ್ಥನ ಪಕ್ಷವಾಯಿತು ಈಚೆಗೆ ಪುಲಸ್ತ್ಯ ಮರೀಚಿ ವಿಶ್ವಾಮಿತ್ರ ಗೌತಮರು ಜಗದ ಜೀವರು ಧಾತು ಮೂಲಾದಿಗಳೊಳಿಕ್ಕಟ್ಟಾದುದು ಜಗದ ಜೀವರು ಧಾತು ಮೂಲಾದಿಗಳೊಳಿಕ್ಕಟ್ಟಾದುದು ಈ ಕಾಲೆಗ ಚತುರ್ದಯ ಭುವನ ಜನ ಸಂಕ್ಷೋಭವಾಯಿತು ಎಲ್ಲ ವಸಿಷ್ಠಾದಿ ಅಂಗಿರೋ ಋಷಿಗಳೆಲ್ಲರೂ ಕೂಡ ಅರ್ಜುನನ ಕಡೆ ಸೇರಿದ್ದಾರೆ. ಪುಲಸ್ತ್ಯ ಋಷಿ ರಾವಣನ ಅಜ್ಜ ಅಪ್ಪ, ಆ ಪುಲಸ್ತ್ಯ ಋಷಿ ಕರ್ಣನ ಕಡೆಗೆ, ವಿಶ್ವಾಮಿತ್ರ ಋಷಿ ಮೊದಲು ಕ್ಷತ್ರಿಯರಾಗಿ ಆಮೇಲೆ ಬ್ರಾಹ್ಮಣರಾಗಿರೋರು, ಆಮೇಲೆ ಗೌತಮ ಋಷಿ, ಜಮದಗ್ನಿ ಋಷಿ ಅಂದರೆ ಪರಶುರಾಮನಂತಹ ವೀರ ಮಕ್ಕಳನ್ನು ಪಡೆದಿರುವಂತಹ ಋಷಿಗಳು ಅವರೆಲ್ಲ ಕರ್ಣನ ಕಡೆಗೆ ಆಗಿದ್ದಾರಂತೆ. ಹೀಗಾಗಿ ಋಷಿಗಳಲ್ಲೂ ಕೂಡ ಎರಡು ಭಾಗವಾಯಿತು. ಏನು ಹೇಳಲಿ, ಸೂರ್ಯಚಂದ್ರರಲ್ಲೂ ಕೂಡ ಅವರು ಕೂಡ ನಮ್ಮ ಕಡೆ ನಮ್ಮ ಕಡೆ ಅಂತ ಅಂತ ಇದ್ದಾರೆ. ಅರಸ ಕೇಳೈ ಶಕ್ರ ಸೂರ್ಯರ ಮರುಳುತನವೋ ಮೇನು ಮರ್ತ್ಯಾಚರಣೆಗಳನ್ನಾದಗವೋ ಮೇನ್ ಸಾಂಸಾರಿಕ ಭ್ರಮೆಯೋ ನರನಲೇ ಲೋಕೈಕ ವೀರನು ಧಿರುರೆ ಮಧವಾಪೆಂಬ ಸರಿಫದ ಸರಿಯ ಕನ್ನಂಗೆಂಬ ಕಳ ಕಲ ಕೇಳಲಾಯ್ದ ದೇವತೆಗಳೆಲ್ಲ ಕರ್ಣನ ಕಡೆ ಅಂತ ಒಂದ್ಸಾರಿ ಎಂದರು. ಆ ದೇವತೆಗಳಲ್ಲೂ ಒಬ್ಬೊಬ್ಬರಿದ್ದರು ಅಂತ. ಸೂರ್ಯ ಕರ್ಣನಿಗೆ ಅಪ್ಪ ಆಗಬೇಕು, ಸೂರ್ಯ ಕರ್ಣನ ಕಡೆ. ಚಂದ್ರ ಚಂದ್ರವಂಶದವರು ಪಾಂಡವರು, ಚಂದ್ರ ಅರ್ಜುನನ ಕಡೆಗೆ. ಹೀಗಾಗ್ಬಿಟ್ಟು ಅವರಲ್ಲೂ ಕೂಡ ಅನಾವಿಧವಾದ ಭಾಗವನ್ನು ಮಾಡಿಕೊಂಡ್ರು. ಈಗ ಅವರದ್ದೆಲ್ಲ ಆದಮೇಲೆ ಈಗ ರಥಕ್ಕೆ ಶುರುವಾಗ್ಬಿಡ್ತಂತೆ. ಕರ್ಣನ ರಥವನ್ನು ಅರ್ಜುನ ರಥ ಸುತ್ತತ್ತೆ, ಅರ್ಜುನಂದನ್ನ ಕರ್ಣ ಸುತ್ತತ್ತೆ, ಎರಡೂ ಒಂದೊಂದಕ್ಕೆ ತಾಟ್ ಹೊಡಿತಾ ಇದೆ. ಅಳವಿಯಂಕೆಯ ಮೀರಿ ರಥ ರಥ ಹಳಚಿದವು ಬಹುಮಾನದಲ್ಲಿ ಬೆಗ್ಗಲಿಸಿದವು ವೇಗಾಯಿಲವಾಜಿಯಲಿಯಲ ಕರಿಯ
ಹೊಲೆದ ಬೆಡ ಬಲವಾಗೆ ಸಂದೆಯ ಸುಳಿವ ಸುಭಟದ ಬಾಬಾದಿ ಭಂಗಿಯ ದುಳಿಯ ಸೂತರ ರೇಖೆ ಸೆಳೆದುದು ಜನದ ಕಣ್ಮನವ. ಹತ್ತಿರ ಬಂದರು ಇಬ್ಬರು ಕೂಡ, ರಥ ರಥಕ್ಕೆ ಬಡಿದು ಬಿಡ್ತು. ಹಾಗೇನೆ ಒಂದು ರಥದಲ್ಲಿ ಇನ್ನೊಂದು ರಥ ತಿರುಗೋ ಶುರುವಾಗ್ಬಿಡ್ತಂತೆ. ರಥದ ಬೆನ್ನು ಬೆನ್ನು ಒಂದೊಂದ್ಸಾರಿ ತಗೊಳುತ್ತೆ, ಮಗ್ಗಲು ಒಂದ್ಸಾರಿ ತಗೊಳುತ್ತೆ, ಎದುರೆದುರಿಗೆ ಒಂದ್ಸಾರಿ ತಗೊಳುತ್ತೆ. ಹಾಗೆ ಅವರೆಲ್ಲರೂ ಕೂಡ ಸರಿಯಾಗಿ ನೋಡ್ರು, ಹತ್ತಿರ ಬಂದರು, ಈಗ ವೀರರು ಹತ್ತಿರ ಬಂದರು, ರಥ ರಥಕ್ಕೆ ಡ್ಯಾಶ್ ಹೊಡೀತು, ಸರಿಯಾಗಿ ನೋಡಿ ಅಂತ ಹೇಳ್ತಾ ಇದ್ದಾರೆ. ರಥ ರಥಕ್ಕೆ ಹೊಡೆದು ಬಿಟ್ಟು ರಥದ ಯುದ್ಧ ಆದಮೇಲೆ ಕುದುರೆ ಕುದುರೆಯನ್ನು ವಿಚಾರಿಸ್ಕೊಳ್ತು. ಉಪ್ಪರಿಸಿಲಲಿ ಎದ್ದು ಸೂತರ ಚಪ್ಪರನೆಗಳ ಮೀರಿ ಖುರದಲ್ಲಿ ಕೊಪ್ಪರಿಸಿ ಹೊಯ್ದಾಡಿದವು ಹೇಸಿದರ ಹಲ್ಲನೆಯ. ನಮಗೆ ನೋಡೋದಕ್ಕೆ ಉದ್ದಕ್ಕೂ ಒಂದು ಕಥೆನೇ ಇಲ್ಲ ಅಂತ ಅನಿಸುತ್ತೆ. ಕವಿ ಅಷ್ಟರಲ್ಲೇನೆ ಉಪಾಯ ಮಾಡಿ ಅದರಲ್ಲಿ ಏನು ಒಂದು ಚಮತ್ಕಾರ ಬರೆಸ್ತಾ ಇದ್ದಾನೆ. ಯುದ್ಧದಲ್ಲಿ ಒಂದು ಮೋಜು, ಒಂದು ವಿಶೇಷತೆ ಅದರಲ್ಲಿ ತರ್ತಾ ಇದ್ದಾನೆ. ಕುದುರೆಗಳ ಯುದ್ಧ ಮಾಡಿದವು ಅಂತಾನೆ, ಹೇಗೆ ಯುದ್ಧ ಮಾಡಿದವು ಅನ್ನೋದನ್ನು ಹೇಳ್ತಾನೆ. ಕವಿಯ ಮಾತಿನಲ್ಲೇ ಕೇಳಬೇಕು. ಉಪ್ಪರಿಸಿದಳಿ ಎದ್ದು ಸೂದರ ಚಪ್ಪರನೆಗಳ ಮೀರಿ ಖುರದಲ್ಲಿ ಕೊಪ್ಪರಿಸಿ ಹೊಯ್ದಾಡಿದವು ಹೇಸಿದದ ಕಲ್ಲನೆಯ. ದರ್ಪದಲ್ಲಿ ತೇಜಿಗಳು ತೇಜಿಯ ತಪ್ಪಡಿಗೆ ಲಟಕಟಿಸಿದವು ರಣವೊಪ್ಪಿದೈ ಕರ್ಣಾರ್ಜುನರ ರಥವಾಜಿ ವಾಜಿಗಳ. ಸೂತರ ಚಪ್ಪರಣೆಗಳನ್ನು ಬಿಟ್ಟು ಸೂತರು ಚಾಟಿಯಿಂದ ಹೊಡಿತಾ ಇದ್ರು. ನೀನು ಎಲ್ಲಿ ಬೇಕಾದ್ರೂ ಹೊಡ್ಕೋ, ನಾವು ಎಳೆಯೋದನ್ನು ಎಳಿತೀವಿ ಅಂಥೇಳಿ, ಯಾರು ನಮ್ಮನ್ನು ಹೊಡಿಬೇಕಾಗಿಲ್ಲ, ನಾವೇ ಯುದ್ಧ ಮಾಡ್ತೀವಿ ಅಂಥೇಳಿ ಅರ್ಜುನನ ಕುದುರೆ ಕರ್ಣನ ಕುದುರೆ ಮೇಲೆ ಏರೋಗುತ್ತೆ, ಕರ್ಣನ ಕುದುರೆ ಅರ್ಜುನನ ಕುದುರೆ ಮೇಲೆ ಬರುತ್ತೆ. ಆಕಾಶದಲ್ಲಿ ಖುರದಿಂದ ಬರಿತಾ ಇದೆ, ನೆಲದ ಮೇಲೆ ತಿರುಗಾಡುವಂಥ ಕುದುರೆ ಅಂತರಿಕ್ಷದಲ್ಲಿ ಬರಿತಾ ಇದೆಯಂತೆ. ಮೇಲೆ ಹಾರಿ ಒಂದಕ್ಕೆ ಒಂದು ಕೊಪ್ಪರಿಸಿ ಕುದುರೆಗಳೇನೆ ಪರಸ್ಪರ ಯುದ್ಧವನ್ನು, ನನ್ನ ಮುಂದೆ ನೀನಾ ಅಂತೇಳಿ ಅನ್ನುವಂತೇ ಅದು ಯುದ್ಧ ಮಾಡ್ತಾ ಇರಿಯಂತೆ. ಕುದುರೆಗಳದ್ದು ಮುಗೀತು. ಅದು ಮುಗಿದ ಮೇಲೆ ಧ್ವಜದಲ್ಲಿ ಇಬ್ಬರು ಕೂತಿದ್ರು. ಈ ಕಡೆ ಹನುಮಪ್ಪ ಕೂತಿದ್ದಾನೆ, ಅರ್ಜುನನ ಧ್ವಜದಲ್ಲಿ ಹನುಮಂತ ಕೂತಿದ್ದಾನೆ, ಕರ್ಣನ ಧ್ವಜದಲ್ಲಿ ಆನೆಯ ಸೊಂಡಿಲಿನ ಹಾಗೆ ಒಂದು ಬೋರ್ಡಲ್ಲಿ ಬರೆದು ಬಿಟ್ಟು ಕಟ್ಟಿಬಿಟ್ಟಿದ್ದಾರೆ. ಹಸ್ತಿ ಕಕ್ಷ ಅಂತ ಆನೆಯ ಕಕ್ಷವನ್ನು ಕಟ್ಟಿದ್ದಾರೆ, ಅದು ಕರ್ಣನ ಧ್ವಜ. ಅರ್ಜುನನ ಧ್ವಜದಲ್ಲಿ ಸಾಕ್ಷಾತ್ ಹನುಮಂತನೇ ಜೀವಂತವಾದಂತಹ ಧ್ವಜ ಹನುಮಂತಂದು. ಹನುಮ ನೋಡಿದ್ನಂತೆ, ಎಲ್ಲ ನಿನಗೆ ಉದ್ದ ಸೊಂಡಿದೆ ಅಂತ ಅಲ್ಲಿ ಕೂರಿಸಿದ್ದಾರಲ್ಲ, ನನ್ನ ಬಾಲದ ಉದ್ದ ಎಷ್ಟು ಗೊತ್ತೇನೋ, ಇಲ್ಲಿಂದಲೇ ನಿನ್ನನ್ನು ಎಳೆಯಬಲ್ಲೆ. ಅರಸ ಕೇಳೇನೆಂಬೆನೈ ಕಪಿವರನ ಕೋಳಾಹಲದ ಕದನವ ಕರೆದು ನಖದಲ್ಲಿ ಹೊಯ್ದು ಕರದಲ್ಲಿ ಕಾದು ಅಂದದಲ್ಲಿ ಮುರಿದು ಬಾಲದ ಲಡಿಗಡಿಗೆ ಬೊಬ್ಬಿರಿದು ಹೆಣಗಿದನು ಇನಸುದನ ಭಾಸುದದ ಹೇಮಧ್ವಜದ ಹಲಗೆಯ ಹಸ್ತಿ ಕಕ್ಷದಲ್ಲಿ. ಜೀವ ಇಲ್ಲದೆ ಇರೋ ಧ್ವಜ ನನ್ನ ಮುಂದೆ ಬಂದು ಜೀವ ಸಮೇತವಾದ ಧ್ವಜ ಇದು, ಜೀವಧ್ವಜ. ಜೀವ ಇಲ್ದಿರೋ ಒಂದು ಹಲಗೆ ತುಂಡಿಗೆ ಆನೆ ಸೊಂಡಲನ್ನು ಬರೆದು ಬಿಟ್ಟರೆ ನಿನ್ನ ಸೊಂಡದ ಉದ್ದವಾಯ್ತೇನೋ ನನ್ನ ಬಾಲದ ಮುಂದೆ ಅಂಥೇಳಿ ಇಲ್ಲಿಂದಲೇ ಬಾಲವನ್ನು ಬೆಳೆಸಿ ಹಸ್ತಿಕಕ್ಷ ಧ್ವಜವನ್ನು ಎಳೆದು ನನ್ನ ಮುಂದೆ ಎತ್ತರವಾಗಿದೆಯಾ ನೀನು ಅಂಥೇಳಿ ಎಳೆದು ಲಟಕಡಿಸಿ ಮುರಿದು ಹಾಕ್ರ, ಕೈಯಿಂದ ಪರಚಾಕ್ರ. ಆ ಧ್ವಜವನ್ನು ಕಿತ್ತ ಮೇಲೆ ಹನುಮನಿಗೆ ಸಮಾಧಾನವಾಯ್ತಂತೆ, ತನ್ನ ರಥದಲ್ಲಿ ಬಂದು ಕೂತ. ಹಸ್ತಿಕಕ್ಷ ಧ್ವಜ ಶುರುವಿನಲ್ಲೇ ಮುರಿದೋಯ್ತು. ಹನುಮಪ್ಪ ಬಂದು ತನ್ನ ರಥದಲ್ಲಿ ಕೂತ, ನಮ್ಮ ಕೆಲಸ ಆಯಿತು ಅಂತ. ಇನ್ನು ಸಾರಥಿಗಳು ಮಾಡೋದಾದ್ರೆ ಮಾಡಿ, ಕಡೆಗೆ ಕರ್ಣಾರ್ಜುನರನ್ನು ಕಡೆಗೆ ಬಿಡೋಣ, ಸಾರಥಿಗಳದ್ದೇನಾದ್ರು ಇದ್ದರೆ ನಡೀಲಿ ಅಂತಂದಾಗ ಏನು ಹೇಳೋಣ. ವಿಶ್ವಂಭರ ಅವನು ಪರಮಾತ್ಮ, ಸರ್ವರ ಆತ್ಮವೂ ಕೂಡ ಗೊತ್ತು. ಸೂತತನದ ಅಭಿಮಾನ ಏರಿಬಿಡ್ತಂತೆ. ಆ ಸಾರಥಿತನದ ಅಭಿಮಾನದಿಂದ ನನ್ನ ಮುಂದೆ ನೀನು ಸಾರಥಿ ಏನೋ
ಹೇ ಮಕುರ ಶೃಂಗಾಭರಣದಲ್ಲಿ ಕಾಮಧೇನು ಸಹಸ್ರ ಕಪಿಲಯ ಸೋಮ ಸೂರಿಯ ಗ್ರಹಣದಲ್ಲಿ ಸುರ ನದಿಯ ತೀರದಲ್ಲಿ ಶ್ರೀಮುಕುಂದಾರ್ಪಣವೆನಿಸಿ ಶ್ರೀಮುಕುಂದಾರ್ಪಣವೆನಿಸಿ ಶತಭೂಮಿ ದೇವರಿಗಿತ್ತ ಫಲವಗುರು ಈ ಮಹಾಭಾರತದೊಳು ಒಂದಕ್ಷರವ ಕೇಂದರಿಗೆ ಸ್ವಸ್ತಿ ಪ್ರಜಾಭ್ಯ ಪರಿಪಾಲಯಂತಾಂ ನ್ಯಾಯೇನ ಮಾರ್ಗೇಣ ಮಹೀಂ ಮಹಿಷಾಃ ಗೋಬ್ರಾಹ್ಮಣೇಭ್ಯ ಶುಭಮಸ್ತು ನಿತ್ಯಂ ಲೋಕಾಃ ಸಮಸ್ತಾಃ ಸುಖಿನೋ ಭವಂತು.